Namo Devaya.
ಶಿವಾರ್ಪಣಂ ತ್ರಿಶಾಖೈ ಬಿಲ್ವಪತ್ರೈಶ್ಚ ಅಚ್ಛಿದ್ರೈ ಕೋಮಲೈ ಶುಭೈಃ ತವ ಪೂಜಾಂ ಕರಿಷ್ಯಾಮಿ ಏಕಬಿಲ್ವಂ ಶಿವಾರ್ಪಣಂ. Thank you.
ತಂದೆ, ಜಗತ್ ರಕ್ಷಕ, ಈ ಸಕಲ ಕೋಟಿ ಜೀವರಾಶಿಗಳಿಗೂ ಕಾಪಾಡೋ ಹೊಣೆ ನೀನೇ ಕುಳಿತು ತಂದೆ. ತಾಯಿ, ಈ ದಿನ ಹೊಸ ವರ್ಷದ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದಂತೂ ಭೂತಾಯಿಯಾದ ನಿನಗೆ ಪೂಜಿಸುವ ದಿನ. ಹೀಗಿದ್ದ ಮೇಲೆ ಈ ನಮ್ಮ ಬಡ ರೈತರಿಗೆ ಕಾಪಾಡೋ ಹೊಣೆ ನಿನ್ನೇ ಕುಡಿದೆ ತಾಯಿ, ನಿನ್ನೇ ಕುಡಿದೆ. ಆದ್ರೆ ಈ ಭೂತಾಯಿಯ ಚೊಚ್ಚಲ ಮಕ್ಕಳಾದ ಎಲ್ಲಾ ರೈತರು ಕೂಡ ಬೆಳೆ ಇಲ್ಲದೆ ಮಳೆ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ತ್ಯಾಗ ಮಾಡುತ್ತಿದ್ದಾರೆ. ಅಂತರನ್ನು ಕೂಡ ಆ ಕಷ್ಟ ಸುಖದಲ್ಲಿ ನೀನು ಭಾಗಿಯಾಗಿ ನಡೆಸುವ ಭಾರ ನಿನ್ನೇ ಕೂಡಿದೆ ತಾಯಿ. ಈ ಭೂತಾಯಿಯ ಚೊಚ್ಚಲ ಮಗನಾದ ನನ್ನ ಆ ಪತಿದೇವರು, ಆ ಪತಿದೇವರು ಯಾವುದೇ ರೀತಿಯ ಕಷ್ಟ ಬಾರದಂತೆ ಅವರ ತಮ್ಮಗಳಿಗೆ ಸಾಕಿ ಅವರನ್ನು ಓದಿಸ್ತಿದ್ದಾರೆ. ಆದಷ್ಟು ಬೇಗ ನನ್ನ ಮಗನಿಗೆ ಒಳ್ಳೆ ನೌಕರಿ ಸಿಗುವಂತೆ ಮಾಡುವಂತ ನಾನು ನಿನ್ನ ಸರುಗಡೆ ಬೇಡಿಕೊಳ್ಳುತ್ತೇನೆ ತಾಯಿ, ಸರುಗಡೆ ಬೇಡಿಕೊಳ್ಳುತ್ತೇನೆ. ನನ್ನ ಮಹಾಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ಬಂತು ಅಂದ್ರೆ ನನ್ನೈತಿಯ ಸಡಗರನೋ ಸಡಗರ, ಎಲ್ಲ ಪೂಜೆ ಎಲ್ಲಾ ದೇವರುಗಳಿಗೆ ಹೋಗೋದು, ಪೂಜೆ ಮಾಡೋದು ಮಾಡೋದು. ಲಲಿತಾ ಲಲಿತಾ, ಬನ್ನಿ ಬನ್ನಿ, ಮೊದಲು ಪ್ರಸಾದ ತೆಗೆದು ಬನ್ನಿ ಸ್ವಾಮಿ. ನಾನು ನಿಮ್ಮ ದಾರಿನೇ ಕಾಯ್ತಾ ಇದ್ದೆ. ಅಂದ ಹಾಗೆ ಇದೇನು ಒಬ್ಬರೇ ಬಂದ್ಬಿಟ್ರಲ್ಲ, ಭದ್ರ ಬರ್ತೀನಿ ಅಂತ ಹೇಳಿದ್ದ? ಹೌದು ಲಲಿತಾ, ಅವನು ಬರ್ತಾ ಇದ್ದ. ಇವತ್ತು ಹಬ್ಬ ತಾನೇ, ಅದಕ್ಕೋಸ್ಕರ ತೋಟಕ್ಕೆ ಹೋಗಿ ಮಾವಿನ ತಳಿರು ಬೇವಿನ ಸೊಪ್ಪನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ನಾನೇ ಹೇಳಿದೆ. ಅದಿರ್ಲಿ, ಈಗ ನಾನು ಈ ಭೂಮಿಯನ್ನ ಹಗೆದು ಹೆಂಡೆಯನ್ನ ಕೊಡ್ತೇನೆ, ನೀನ್ ಅದನ್ನ ಪೂಜಿಸ್ಬೇಕು. ಆಯ್ತೇ? ಆಯ್ತ್ರಿ. ಆಯ್ತಮ್ಮ. ಆದರೆ ನಾನು ಎಡತಕ್ಕೆ ಅಂತ
ಬರ್ತೇನೆ. ಅಷ್ಟೇ ಅಲ್ಲದೆ ನಾನು ಉಪವಾಸ ಇದ್ದರೂ ಈ ಪ್ರಪಂಚಕ್ಕೆ ಅನ್ನ ಹಾಕುವುದು ಮತ್ತಾರು ಅಲ್ಲ, ಈ ಒಡೆಯ ಈ ರೈತ ರಂಗುಲದ ಬ್ಯಾಟ್ ಅನ್ನ ಹಿಡಿದುಕೊಂಡು ಒಂದು ಮೊಳದ ಲಾಂಗು ಅದು ರಟ್ಟಿನ ಲಾಂಗಿನೊಂದಿಗೆ ಅಭಿನಯಿಸುವುದನ್ನೇ ಹೀರೋ ಅಂತ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, 100 ಕೆಜಿಯ ರಂಟೆಯೊಂದಿಗೆ 20 ಕೆಜಿಯ ನಮದೊಂದಿಗೆ ಉದದ ಮೇಲೆ ಒತ್ತುಕೊಂಡು ತನ್ನ ಜೀವನವನ್ನು ಮಾಡ್ತಾ ಇದ್ದಾರಲ್ಲ ಅವನು, ಅವನು ನಿಜವಾದ ಹೀರೋ. ಅವನು ನಿಜವಾದ ಹೀರೋ. ಆ ಕಾರಣಕ್ಕಾಗಿಯೇ ತಾಯಿ ನಿನ್ನೇ ನಂಬಿಕೊಂಡು ನಾನು ಈಗಲೂ ಜೀವಿಸಿದ್ದೇನೆ. ಇದೇ ಮಣ್ಣಿನಲ್ಲಿ ಹುಟ್ಟಿ ನನ್ನ ತೆಗೆಯಲು ಸಿದ್ಧನಾಗಿ ನಿಂತಿದ್ದೇನೆ ತಾಯಿ, ಸಿದ್ಧನಾಗಿ ನಿಂತಿದ್ದೇನೆ. ಅಮ್ಮ ಈ ಪುತ್ರನಿಗೆ ನೀನು ಆಶೀರ್ವದಿಸು ತಾಯಿ. ಬರುವ ಮುಂಗಾರು ಮಳೆಗೆ ಬಂಗಾರದ ಬೆಳೆಯನ್ನು ಕೊಟ್ಟು ಈ ನನ್ನ ರೈತ ಸಂಕುಲವನ್ನ ನೀನು ಕಾಪಾಡಲೇಬೇಕು ತಾಯಿ. ಕಾಪಾಡಮ್ಮ ಸರಿಯಾಗಿ ಬಂದೇ ಬಿಟ್ಟೆ ನೋಡು, ಬನ್ನಿ ಎಲ್ಲರೂ ಸೇರಿ ಪೂಜೆ ಮಾಡೋಣ. ನಾವು ಕೂಡ ನಿಂದಾರಿನೇ ಕಾಯ್ತಾ ಇದ್ವಿ, ನೀವು ಸಮಯಕ್ಕೆ ಸರಿಯಾಗಿ ಬರ್ತಿರೋ ಇಲ್ಲ ಅಂತ ಅನ್ಕೊಂಡಿದ್ವಿ. ಬಂದ್ರಲ್ಲ ಭದ್ರ, ನೀನು ಕಲಿತವನು, ಈ ಹೊಲ ಗದ್ದೆಯಲ್ಲಿ ದುಡಿಯುವುದು ನಿನಗೆ ಕಪ್ಪ? ಓದಿರುವ ನೀನು ಯಾವುದಾದ್ರೂ ಪೇಟೆಗೆ ಹೋಗಿ ಒಂದು ಕೆಲಸವನ್ನ ಮಾಡ್ಕೊಂಡು ಇರಬಾರ್ದೆ? ಏನು ಹೇಳುತ್ತಿರುವೇಣ, ಕಲಿತ ಮಾತ್ರಕ್ಕೆ ನಾವೇನೋ ಕುಬೇರರಲ್ಲ, ಸೋಮಾರಿಗಳಲ್ಲ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಎಂಬಂತೆ ಅಣ್ಣ, ನಾನು ನಿನ್ನ ಜೊತೆ ಮೇಟಿ ಹಿಡಿದ್ರೆ ತಪ್ಪೇನಣ್ಣ? ನಿಜ ಭದ್ರ ನಿಜ, ಆದರೆ ಆದರೆ ಈ ಸಮಾಜದಲ್ಲಿ ವ್ಯವಸಾಯ ಅಷ್ಟು ಸುಲಭವಿಲ್ಲ. ವ್ಯವಸಾಯ ನೀ ಸಾಯ ನಿಮ್ಮಪ್ಪ ಸಾಯ ಎನ್ನುವ ಪರಿಸ್ಥಿತಿ ಈಗ. ಈ ಕಷ್ಟಗಳು ನಷ್ಟಗಳು ನಿಮ್ಮಣ್ಣನಾದ ನನ್ನೆಯಿಂದಲೇ ಹೋಗಿಬಿಡಲಿ ತಮ್ಮ. ನಿನಗೇಕೆ ಬೇಕು? ಒಂದು ಮಾತನ್ನ ಹೇಳುತ್ತೇನೆ ಕೇಳು. ಈ ಸರಾಯಿ ಇಲ್ಲದೆ ನಾವು ಬದುಕಬಹುದು ತಾನೆ? ಆದರೆ ಸರಾಯಿಯನ್ನು ತಯಾರಿಸುವ ಕಂಪನಿಗಳು ಕೋಟ್ಯಾಧಿಪತಿಗಳಾಗಿದ್ದಾರೆ. ಈ ಸಿಗರೇಟ್ ಇಲ್ಲದೆ ಬದುಕಬಹುದು ತಾನೆ? ಆದರೆ ಈ ಸಿಗರೇಟ್ ಅನ್ನು ತಯಾರಿಸುವ ಕಂಪನಿಗಳು ಲಕ್ಷಾಧಿಪತಿಗಳಾಗಿದ್ದಾವೆ. ಎಲ್ಲರೂ ಮೊಬೈಲ್ ಇಟ್ಕೊಂಡಿದ್ದಾರಲ್ಲ, ಅದಿಲ್ಲದೆ ನಾವು ಬದುಕಬಹುದು ತಾನೆ? ಬದುಕಬಹುದು ಬದುಕಬಹುದು, ಆದರೆ ಈ ಮೊಬೈಲ್ಗಳನ್ನು ತಯಾರಿಸುವ ಕಂಪನಿಗಳು ಲಕ್ಷಾಧಿಪತಿಗಳಲ್ಲ, ಕೋಟ್ಯಾಧಿಪತಿಗಳಲ್ಲ, ಶತಕೋಟ್ಯಾಧಿಪತಿಗಳಾಗಿದ್ದಾವೆ. ಆದರೆ ಇಡೀ ಜಗತ್ತಿಗೆ ಅನ್ನ ಹಾಕೋ ಅನ್ನ, ಒಂದು ವೇಳೆ ನಮಗೆ ಅನ್ನ ಇಲ್ಲದಿದ್ರೆ ಬದುಕಬಹುದೇ? ಒಂದೊತ್ತಿನ ಅನ್ನ ಇಲ್ಲ ಎಂದರೆ ಬದುಕಬಹುದೇ? ಇಲ್ಲ, ಸಾಧ್ಯವೇ ಇಲ್ಲ. ಆದರೆ ಈ ಅನ್ನ ಹಾಕುವ ಅನ್ನದಾತನ ಪರಿಸ್ಥಿತಿ ಲಕ್ಷಾಧಿಪತಿ ಇಲ್ಲ, ಕೋಟ್ಯಾಧಿಪತಿ ಇಲ್ಲ ಕಣೋ ಇಲ್ಲ, ಅವನು ಭಿಕ್ಷಾಧಿಪತಿ ಆಗಿದ್ದಾನೆ ತಮ್ಮ ಭದ್ರ, ಭಿಕ್ಷಾಧಿಪತಿಗಾಗಿದ್ದಾನೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಈ ಕಲಿತ ಕೈಗಳಿಗೆ ಕಿರುಕುಳ ಕೊಟ್ಟು ಸಂಕಟ ಪಡುವುದು ಬೇಡಪ್ಪ, ಸಂಕಟ ಪಡುವುದು ಬೇಡ. ಈ ಪೆನ್ನನ್ನ ಹಿಡಿಯುವ ಕೈಗೆ ರಂಟೆಗೆ ನೀಡುವ
ಆಸೆ ನಿನಗೇಕದಮ್ಮ? ನಿನಗೇಕೆ ಅಣ್ಣ? ಈ ನಮ್ಮ ನಾಡಿನಲ್ಲಿ ಕಲಿತ ಎಷ್ಟೋ ಜನ ರೈತನ ಮಕ್ಕಳು ಇದೇ ಭೂಮಿಯಲ್ಲಿ ದುಡಿಯುತ್ತಿದ್ದಾರೆ. ಕಲಿತವರು ಎಂದ ಮಾತ್ರಕ್ಕೆ ಮೈಗೆ ಸೇಂಟ್ ಹಾಕಿಕೊಂಡು ಅಪ್ಪ ದುಡಿದ ಹಣವನ್ನು ಖರ್ಚು ಮಾಡಿ ತಿರುಗುವ ತಿರುಗನಲ್ಲಣ್ಣ ಈ ನಿನ್ನ ತಮ್ಮ. ಅಣ್ಣ, ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಹೊಟ್ಟೆಯಲ್ಲಿ ಹುಟ್ಟಿದ ರೈತನ ಮಗನ ನಾನು. ಅಣ್ಣ, ಒಂದು ನೆನಪಿದೆಯಾ ನಿನಗೆ? ಈ ಭೂತಾಯಿಯನ್ನು ನಂಬಿ ದುಡಿದರೆ ನಂಬಿದವರನ್ನು ಈ ಭೂತಾಯಿ ಯಾವತ್ತೂ ಕೈ ಬಿಡುವುದಿಲ್ಲ ಅಂತ ನೀನೇ ಹೇಳಿದ್ದು ಮರೆತುಬಿಟ್ಟೆ. ನನ್ನ ನೆನಪಿದೆ ಬಂದ್ರ ನನಗೆ ಹಾಗೆಲ್ಲ ಬಂದ್ರ ಹಾಗೆಲ್ಲ ನಾನು ನಿನ್ನ ಹಾಗೆಯೇ ಈ ಮಣ್ಣನ್ನೇ ನಂಬಿ ಅದನ್ನು ದುಡಿದಾ ಇದ್ದೀನಿ ಕಡು. ಕಾಡಿನ ಮುಳ್ಳನ್ನ ಕಡಿದು ಕೆದರಿನ ಗದ್ದೆಯನ್ನ ತುಳಿದು ಮುಂಜಾನೆಯಿಂದ ಸಂಜೆಯ ತನಕ ದುಡಿದುಡಿದು ಬಿಸಿಲೋ ಬೇಗೆಯೋ ಚಳಿಯೋ ಮಳೆಯೋ ಬೇಗೆಯಲ್ಲಿ ಬೆಂದು ರಕ್ತದ ಕಣ್ಣೀರನ್ನೇ ಸುರಿಸಿ ಕೆಸರಿನ ಆರತಿಯನ್ನ ಎತ್ತಿ ಆ ಭೂತಾಯಿಯಲ್ಲಿ ಕೇಳಿಕೊಳ್ತಿದ್ದೇನೆ. ಆದರೆ ಏನು ಪ್ರಯೋಜನ? ಮೈ ತುಂಬ ಸಾಲ ಮಾಡಿಕೊಂಡು ಹಗಲು ಇರಲು ಎನ್ನದೆ ಒದ್ದಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ನಮ್ಮಂತೆ ಅದೆಷ್ಟೋ ರೈತರು ಈ ಭೂತಾಯಿಯ ಒಡಲಿಗೆ ಸುರಿದು ಸುಂಡವಾಗ್ತಾ ಇದ್ದಾರೆ ಕಣೋ, ಸುಂಡವಾಗ್ತಾ ಇದ್ದಾರೆ. ಇನ್ನು ಸಾಲಗಾರರ ಕಾಟವನ್ನು ತಾಳಲಾರದೆ ಅದೆಷ್ಟೋ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಭದ್ರ, ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಅಣ್ಣ, ರೈತ ಸಾಯುತ್ತಿರುವುದು ಈ ಭೂತಾಯಿ ಕೊಟ್ಟ ಬೆಳೆಯಿಂದ ಅಲ್ಲ ಅಣ್ಣ. ಅವನು ಬೆಳೆದ ಬೆಳೆಗೆ ಮಾರ್ಕೆಟ್ನಲ್ಲಿ ಸರಿಯಾದ ಬೆಲೆ ಸಿಗದಿದ್ದರಿಂದ. ಅಣ್ಣ, ರೈತ ಕಷ್ಟಪಟ್ಟು ಅವರ ಇವ್ರ ಹತ್ರ ಹಣವನ್ನು ಇಟ್ಕೊಂಡು ಬಂದು ಬೀಜ ಗೊಬ್ಬರಗಳನ್ನ ತೆಗೆದುಕೊಂಡು ಬಂದ್ರೆ ಅದರಲ್ಲೂ ಕೂಡ ಮಿಶ್ರಣ ಮಾಡಿ ಅದಲ್ಲದೆ ರೈತ ರಾಷ್ಟ್ರದ ಬೆನ್ನೆಲುಬು ಎಂಬಂತೆ ಭಾಷಣ ತೆಗೆದು ಈ ರೈತನ ಬೆನ್ನೆಲುಬನ್ನೇ ಮುರಿಯುತ್ತಿರುವ ಈಗಿನ ಸರ್ಕಾರಗಳನ್ನ ರೈತರ ಸಾವಿಗೆ ಮೂಲಕ. ಅಣ್ಣ, ನಮ್ಮ ಭಾರತದ ರಾಜಕೀಯದಲ್ಲಿ ರಾಜಕಾರಣಿಗಳು ಅವರವರ ಸೀಟಿಗೆ ಹೊಡೆದಾಡುತ್ತಾರೆ ವಿನಃ ನಮ್ಮ ರೈತರ ಕೂಗು ಅವರಿಗೆ ಕೇಳುತ್ತಿಲ್ಲ ಬಿಡಣ್ಣ. ನಿಜಭದ್ರ, ನೀನೇಳುವ ಮಾತು ನಿಜವಿದೆ. ಈ ಸರ್ಕಾರಗಳು ರೈತರಿಗೆ ಕೊಡುವ ಬೀಜ ಗೊಬ್ಬರಗಳ ಬೆಳೆಗಳನ್ನು ಮಾತ್ರ ಗಗನಕ್ಕೆ ಏರಿಸುತ್ತಿವೆ. ಆದರೆ ನಾವು ಬೆಳೆದ ಬೆಳೆಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ ಕಣೋ, ಬೆಲೆಯೇ ಇಲ್ಲದಂತಾಗಿದೆ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ನನ್ನಂತ ರೈತರು ಬದುಕುವುದಾದರೂ ಹೇಗೆ ಕಣೋ, ಬದುಕುವುದಾದರೂ ಹೇಗೆ? ನೀವು ಹೇಳ್ತಿರ ಮಾತು ಸತ್ಯ. ನಮ್ಮಂತಹ ಬಡ ರೈತರು ಎಷ್ಟೇ ಓದಿದ್ರು ಕೂಡ ಈ ನಿರುದ್ಯೋಗದ ಸಮಸ್ಯೆ ಎಲ್ಲಿಗೂ ಕೂಡ ದೂರ ಆಗಲು ಸಾಧ್ಯವೇ ಇಲ್ಲ. ನಮ್ಮಂತರ ಓದಿಗೆ ಸರಿಯಾದ ಒಂದು ನೌಕರಿ ಕೂಡ ಸಿಗ್ತಾ ಇಲ್ಲ. ಹೀಗಿದ್ದ ಮೇಲೆ ನಮ್ಮಂತಹ ಬಡವರು ಬದುಕಿ ಬಾಳುವುದಾದ್ರೂ ಹೇಗೆ ನೋಡು? ನಮ್ಮಂತ ಬಡವರಿಗೆ ಬಡ ಮಕ್ಕಳಿಗೆ ಇದೇ ರೀತಿ ಏನಾದ್ರೂ ನೌಕರಿ ಸಿಗ್ತಾ ಇದ್ರೆ ಆ ಸರ್ಕಾರದವರು ನಮ್ಮಂತವರಿಗೆ ನೌಕರಿ ಖಂಡಿತವಾಗಿ ಬಡತನವೆಂಬ ಈ ಹೋರಾಟವನ್ನು ಹೋಗಾಡಿಸೋದ್ರಲ್ಲಿ ಸಂದೇಹವೇ ಇಲ್ಲ ಮೈತಾನ್. ಸಂದೇಹವೇ ಇಲ್ಲ. ನಿಜ ನಿಮ್ಮ ಮಾತು, ಈಗಿನ ಸರ್ಕಾರಗಳು ನಾವು ಕೊಡುವ ಲಂಚಕ್ಕೆ ಬೆಲೆ ಕೊಡುತ್ತೇವೆ ವಿನಃ ನಾವು ಕಲಿತೆಗೆ ವಿದ್ಯೆ ಅಲ್ಲ ಅತಿಗೆ ವಿದ್ಯೆಗೆ ಬೆಲೆಯೇ ಕೊಡದಂತ ಇಂಥ ಸರ್ಕಾರಗಳು ನಮ್ಮಂತವರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿದ್ದಾರೆ. ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಎನ್ನುವ ಗಾದೆ ಮಾತು ಬದಲಾಗಿ ವಿದ್ಯೆ ಕಲಿತವನಿಗೆ ಬುದ್ಧಿ ಇಲ್ಲ, ರಾಜಕೀಯ ಮಾಡುವವನಿಗೆ ಬಡತನವಿಲ್ಲ ಎನ್ನುವಂತಾಗಿದೆ ಈಗಿನ ವಿದ್ಯಾವಂತರ ಪರಿಸ್ಥಿತಿ. ನೂರಕ್ಕೆ ನೂರಷ್ಟು ಸತ್ಯಾನ ನಿನ್ನ ಮಾತು. ವಿದ್ಯೆ ಇಲ್ಲದವನ ಬಾಳು ಹತ್ತಿಗಿಂತಲೂ ಕೀಳು ಎನ್ನುವ ಮಾತಿನ ಬದಲಾಗಿ ವಿದ್ಯೆ ಕಲಿತವನ ಬಾಳು ಹೆಸರುಗತ್ತಿಗಿಂತಲೂ ಕೀಳು ಎನ್ನುವಂತಾಗಿದೆ ಈಗಿನ ವಿದ್ಯಾವಂತರ ಪರಿಸ್ಥಿತಿ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರು ಕಷ್ಟಪಟ್ಟು ಓದಿ ಈ ಭೂಮಿಗೆ ಭಾರವಾಗಿ ಬದುಕುತ್ತಿರುವ ನಮ್ಮಂತ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ನಮ್ಮ ಭಾರತದಲ್ಲಿ. ನೀನ್ ಹೇಳೋ ಮಾತು ಸರಿಯಾಗಿದೆ ನೋಡು. ಆ ಸರ್ಕಾರದವರು ತನ್ನ ಕುರ್ಚಿಗೋಸ್ಕರ ಈ ರೀತಿ ಹೋರಾಡ್ತಿದ್ದಾರೆ ವಿನಃ ನಮ್ಮಂಥವರನ್ನು ಹುಡುಕೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಮ್ಮಂಥವರ ಬಾಳಿಗೆ ಈ ನಿರುದ್ಯೋಗಿಗಳ ಬಾಳಿಗೆ ಒಂದು ನೌಕರಿ ಕೊಡಿಸುವಂತಹ ಸಮಯ ಕೂಡ ಅವರಿಗೆಲ್ಲ ಒದಗಿ ಬಂದಿಲ್ಲ ಮೈನಾ. ಹೌದು ಲಲಿತಾ ಹೌದು, ಈಗಿನ ರಾಜಕೀಯದ ರಾಯಭಾರ
ಜಾತಿ ಎಂಬ ದಾರದ ಮೇಲೆ ನಿಂತು ಬೈದಾಡುತ್ತಿದೆ. ಜಾತಿ ಜಾತಿ, ಈ ಬೀಸುವ ಗಾಳಿಗೆ ಯಾವ ಜಾತಿ, ನೀರು ಕುಡಿಯುವ ನೀರಿಗೆ ಮತ್ತಿನ ಯಾವ ಜಾತಿ, ಸುಡುವ ಅಗ್ನಿಗೆ ಯಾವ ಜಾತಿ ಇಲ್ಲ ತಾನೆ. ತಲೆ ತಲಾಂತರಗಳಿಂದ ಈ ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸಿಕೊಂಡು ಬಂದಿರುವುದೇ ಈ ನನ್ನ ರೈತ ಕುಲ. ನಾವೆಲ್ಲ ಒಂದೇ ಎಂದು ಹೆದತಟ್ಟಿ ಹೇಳುತ್ತೇನೆ. ಈ ರೈತ ಕುಲದ ರೈತನಾಗಿ, ಈ ಭೂಮಿ ತಾಯಿ ಮತ್ತು ಈ ರೈತರಿಗೆ ಗೊತ್ತಿರುವುದು ಒಂದೇ, ಅದು ಒಂದೇ ಜಾತಿ ಒಂದೇ ಧರ್ಮ ಎಂದು ಮಾತ್ರ. ಇವನಿಗೆ ಶ್ರೀಮಂತ ಬಡವ ಎಂಬುದು ಗೊತ್ತೇ ಇಲ್ಲ. ಆ ಧರ್ಮ, ಈ ಜಾತಿ, ಆ ಜಾತಿ ಎಂಬುದನ್ನು ತಿಳಿದೇ ಇಲ್ಲ. ಅದರಲ್ಲಿಯೂ ಈ ರೈತನಿಗೆ ಗೊತ್ತಿರುವುದು ಕೇವಲ ನಂಬಿಕೆ, ವಿಶ್ವಾಸ, ಪ್ರೀತಿ ಅಷ್ಟೇ. ಆದರೆ ಈಗಿನ ಸಮಾಜದಲ್ಲಿ ನಾನು ಜಾಣ, ನಾನು ವಿದ್ಯಾವಂತ ಎಂದು ತಿರುಗಾಡುತ್ತಿರುವವರು ಈ ಸಮಾಜದಲ್ಲಿ ಜಾತಿ ಎಂಬ ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ. ನಾಲ್ಕು ಜನಕ್ಕೆ ಹೇಳಿಕೊಡಬೇಕಾಗಿರುವವರೇ ಈ ಸಮಾಜದಲ್ಲಿ ವಿಷಬೀಜವನ್ನು ಬಿತ್ತಿ ಕೆಟ್ಟದನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಇದು ನನ್ನ ದೇಶ, ಇದು ನನ್ನ ರಾಜ್ಯ, ಇದು ನನ್ನ ಊರು ಎನ್ನುವ ಬದಲು ಇದು ನನ್ನ ಪಕ್ಷ, ಇದು ನನ್ನ ಜಾತಿ ಎಂದು ಒಡೆದಾಡಿಕೊಳ್ತಾ ಇದ್ದಾರೆ. ಇವನಾರವ ಎಂದೆನಿಸದೇವಯ್ಯ, ಇವ ನಮ್ಮವ, ಇವ ನಮ್ಮವ ಎನ್ನಿರಯ್ಯ ಎನ್ನುವ ಬಸವಣ್ಣನವರ ಮಾತನಾಡಿದ್ದು ನಾವೆಲ್ಲರೂ ಬಹಳ ಬೇಕಾಗಿದೆ. ಅಣ್ಣ, ಜಾತಿ ಯಾವುದಾದರೇನು, ಪಕ್ಷ ಯಾವುದಾದರೇನು, ಪಕ್ಷಕ್ಕೆ ನಿಂತ ವ್ಯಕ್ತಿ ನಿಯತ್ತಿ ನಿಂದಿದ್ದರೆ ಸಾಕು, ಈ ದೇಶಕ್ಕೆ ಉಸಿರೇ ಬಂದಂತಾಗುತ್ತದೆ. ಅಣ್ಣ, ಈ ನಮ್ಮ ಭಾರತದಲ್ಲಿ ಎಲ್ಲರೂ ಒಂದೇ ಜಾತಿ ಎಂದು ತಿಳಿದು ಒಳ್ಳೆಯ ವ್ಯಕ್ತಿಯನ್ನು ಹಿಡಿದು ಓಟು ಹಾಕಿದರೆ ನಾವು ಹಾಕುವ ಓಟಿಗೆ ಬೆಲೆಯಾದರೂ ಸಿಕ್ಕಿತು. ನಮ್ಮ ದೇಶದ ಪ್ರತಿಯೊಂದು ಪ್ರಜೆಗಳ ಓಟುಗಳು ಒಂದಕ್ಕೆ 100 ಕೋಟಿಯಷ್ಟು ಬೆಲೆ ಇದೆ. ಇಂಥ ಬೆಲೆ ಇರುವ ಒಂದೊಂದು ಓಟುಗಳನ್ನ ಒಂದು ಸಾರಾಯಿ ಬಾಟ್ಲಿಗೆ ಮಾರಾಟ ಮಾಡಿಕೊಳ್ಳುತ್ತೇವೆಂದರೆ ನಮ್ಮಂತ ಕೆಟ್ಟ ಪ್ರಾಣಿ ಯಾವುದಿದೆ ಎಂದು ನಾವೇ ತಿಳಿದುಕೊಳ್ಳಬೇಕಿದೆ. ಯಾಕೆ ಸುಮ್ಮನೆ ಈ ರೀತಿ ರಾಜಕೀಯದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ತಾ ಹೋಗ್ಬೇಕು? ಅದ್ರ ಬಗ್ಗೆ ಮಾತಾಡಿ ಕೂಡ ಏನ್ ಪ್ರಯೋಜನ ಇದೆ? ಅಂದ ಹಾಗೆ ಈಗ ಭೂತಾಯಿ ಏನಾದ್ರೂ ನಮ್ಮಂತಹ ರೈತರ ಪಾಲಿಗೆ ಕಂಡು ಬಿಟ್ಟಿದ್ದೆ ಆದ್ರೆ ಈ ರೈತನ ಒಡಲು ಬಂಗಾರದ ಕಡಲು ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಸಮಯವಾಗಿದೆ, ಎಲ್ಲರೂ ಸೇರಿ ಮನೆ ಹೋಗಿ ಹೋಗುವ. ನಾವು ಸೇರಿ ದುಡಿಯುವ ಆನಂದದಿ ಬಿಬಿ ಬೆಳೆಯುವ ಕೋಡಿ ಬಾಳುವ ನಾವು ಸೇರಿ ದುಡಿಯುವ ಕೋಡಿ ಬಾಳುವ ನಾವು ಸೇರಿ ದುಡಿಯುವ ಆನಂದ ಬಿಬಿ ಕರೆಯುವ ಆನಂದ ಬಿಬಿ ಕರೆಯುವ
ಕಾಟಿದ್ದವರಿಗೆ ಮಾತ್ರ ದುನಿಯ. ಅದರಂತೆ ಈ ಎದುರಾಳಿಗಳ ಮಣ್ಣು ಮುಚ್ಚಿಸಲು ಎದೆಯಲ್ಲಿ ತಮ್ಮಿದ್ದವರಿಗೆ ಗೂಳಿ ಎನ್ನುತ್ತಾರೆ. ಬಣ್ಣ ಬಣ್ಣದ ಅಕ್ಕಿಗಳ ಕಾಲಿಗೆ ಕೊಟ್ಟಿಯನ್ನು ಹಾಕಿ ನನಗಿಷ್ಟದಂತೆ ನೆಕ್ಕಲ್ಲಿ ರುಚಿ ನೋಡಿ ಮತ್ತೆ ಅದೇ ಅಕ್ಕಿಯ ಪುಕ್ಕವನ್ನು ಕಿತ್ತು ಬಚ್ಚಿ ಗೂಡಿನಲ್ಲಿ ಕದ್ದಿಟ್ಟು ಪರಾರಿಯಾಗುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಈ ಬುದ್ಧಿವಂತನ ತಲೆಯಲ್ಲಿ ಎಂದು ಸದ್ದಿಲ್ಲದೆ ಈ ಊರಿಗೆ ಕರೆ ತಂದೆಯ ಪಾಡಿಲ ಪಟ್ಟಣದಲ್ಲಿದ್ದ ಈ ಸಿಂಹವನ್ನು ಕರೆತಂದು ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್ ಅನ್ನಾಗಿ ಮಾಡಿಕೊಂಡೆಯ. ಹಸಿದುಕೊಂಡ ಸಿಂಹ ಹುಲ್ಲು ತಿನ್ನುತ್ತದೆ ಎಂದು ತಿಳಿದುಕೊಂಡರೆ ಅದರಿಂದ ಮುಟ್ಟಾಳತನ. ಪಾಟೀಲ ಬಣ್ಣ ಬಣ್ಣದ ಈ ಲೋಕದಲ್ಲಿ ಅಮಾಯಕ ಹೆಂಗಸರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ಕಾಮ ದೃಷ್ಟಿ ತೂಪಿಸಿಕೊಳ್ಳುವ ಕಪಟ ಸನ್ಯಾಸಿಯನ್ನು ನಂಬಬಹುದು. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಹೇಳಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ತಲ್ಲಿಯ ಕೋಟಿ ಕೋಟಿ ಲಂಚ ಬಾಚುವ ಕಾಗಿ ಕದೀಮರನ್ನು ನಂಬಬಹುದು. ಜನ ಸೇವೆಯೇ ಜನಾರ್ದನ ಸೇವೆ ಎಂದು ಹೇಳಿ ಚುನಾವಣಾ ಪೂರ್ವದಲ್ಲಿ ಬಡ ಬಗ್ಗರಿಗೆ ರೈತರಿಗೆ ಆಸೆ ಆಮಿಷಗಳ ಕಾಶ ಆಸೆ ಗೋಪುರವನ್ನೇ ನಿರ್ಮಿಸಿ ಕೊನೆಗೆ ಕುರ್ಚಿ ಸಿಕ್ಕ ಮೇಲೆ ಸರ್ಕಾರದ ಬೊಕ್ಕಸವನ್ನೇ ಲೂಟಿ ಮಾಡುವ ನಿನ್ನಂತ ಭ್ರಷ್ಟ ರಾಜಕಾರಣಿಗಳನ್ನು ನಂಬುವುದು ಬಹಳ ಕಷ್ಟ. ತಾನು ಕಟ್ಟಿಕೊಂಡ ಮನೆಯಲ್ಲಿ ಘಟ ಸರ್ಪವೊಂದು ಬಂದು ಅವುಗಳನ್ನೆಲ್ಲ ನಾಶ ಮಾಡಿ ಆ ಮನೆಯನ್ನ ತನ್ನದಾಗಿಸಿಕೊಂಡರೆ ನಿನ್ನ ಮನೆಯಲ್ಲಿದ್ದುಕೊಂಡು ನಿನ್ನ ಸರ್ವಾಸ್ತಿಯನ್ನು ದೋಚಿಕೊಂಡು ನಾನು ಇಲ್ಲಿಂದ ಕಾಲು ಕೀಳದಿದ್ದರೆ ನನ್ನ ಹೆಸರು ನರಸಿಂಹನೇ ಅಲ್ಲ. ನನ್ನನ್ನು ನಂಬಿಕೊಂಡು ವಜ್ರದ ಅರಳುಗಳನ್ನು ಮಾರಲಿಕ್ಕೆ ಕಳಿಸಿದ್ದೀಯಲ್ಲ, ಮುಂದೆ ನೋಡು ನನ್ನ ಚಮತ್ಕಾರದ ಗುಟ್ಟನ್ನು. ಹಲೋ ಮಿಸ್ಟರ್ ಪಟೇಲ್ ಕಾ ಆದ್ಮಿ ಹೇ ಕ್ಯಾ? ಮೈ ಪಾಟೀಲ್ ಕಾ ಆದ್ಮಿ ಹೂ. ಅರೆ ತುಮಾರಾ ನಾಮ್ ಕ್ಯಾರೇ? ಅರೆ ಮೇರ ನಾಮ್ ನರಸಿಂಹಯ್ಯ. ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಪಾಟೀಲ್ರಿಗೆ ಒಂದ್ ಬಾರಿ ಫೋನ್ ಮಾಡಿ. ರುಕೋ ಬಾಯ್ ಐಟ್ ಮನೆ. ಹಲೋ ನಮಸ್ತೆ ಪಟೇಲ್ ಸಾಬ್, ಮದನ್ ಲಾಲ್ ಬಾತ್ ಕರ ರಹಾ ಹೂ. ಏ ಜೋ ಆದ್ಮಿ ಬೇಚಾ ಹುವಾ ಹೈ ಇನ್ಕಾ ನಾಮ್ ಹೈ ನರಸಿಂಹ ನಾ? ಅಚ್ಛಾ ಠೀಕ್ ಹೈ ಬಾಬಾ, ಧನ್ಯವಾದ. ಅರೇ ಮದನ್ ಬಾಯ್, ಈಗಲಾದ್ರೂ ನಿಮಗೆ ನಂಬಿಕೆ ಬಂತ? ಹಾ ನರಸಿಂಹ ಬಾಯ್, ಮೇರಾ ಶೇಕ್ ಅಭಿ ತೋ ಪೂರಾ ಕ್ಲಿಯರ್ ಹುವಾ ಹೈ, ಆಪ್ಕೆ ಪಾಸ್ ಡೈಮಂಡ್ ಹೈ ನಾ? ಹೈ ನಾ ಭೈ, ದೇಖೋ. ಲೋ ಆಪ್ಕಾ ಪೈಸಾ
ठीक है भाई, मैं चलता हूँ भाई। ए मदन भाई, तुम जरूर मिलेंगे, एक दिन तुम जरूर मिलेंगे भाई। ठीक है, चलता हूँ भाई, मैं फोन करता हूँ चल के भाई। अरे मदन भाई, ಯಾರಾದ್ರೂ ಒಂದು ಡೀಲ್ ಕೊಟ್ರೆ ಆ ಡೀಲ್ ಅನ್ನ ಸಂಪೂರ್ಣವಾಗಿ ಮುಗಿಸಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ. ಮತ್ತೆ ನಮ್ಮ ನಿಮ್ಮ ಭೇಟಿ ಮೇಲೆ, ಅಲ್ಲಿವರೆಗೂ ಬಾಯ್ ಬಾಯ್. ಅವ್ರನ್ನೆಲ್ಲ ಕುಟ್ಟಿಸಿ ಸಮಾಧಾನ ಮಾಡ್ಕೊಂಡು ಹೋಗತ್ತಿಗೆ ನನ್ನ ಮೈಯಾಡಿ ಶಕ್ತಿ ಎಲ್ಲ ಹೋಗಿ ಕೈ ಕಾಲದವು ಜೋಲ್ ಮಲ್ಲಕ್ಕೆ ಪ್ರಾಯ ಪ್ರಾ ಊರ್ ತುಂಬಾ ಮರ್ಯಾದ ಸ್ವಚಂದ್ರ ಯಾರ ತಂತ ಕೊಟ್ಟನ್ರಿ ಅಪ್ಪ? ನೀವು ತಿಳ್ ತಪ್ಪಿಟ್ಟಬಿಟ್ಟಪ್ಪ ಕಾರಾನ. ರೆಡಿಯಾಗಿ ಬಂದ್ಬಿಟ್ಟಿಯಾವ ಮುಂದೆ ಬಂದವ್ರು ಬಿಟ್ಟು ಮುಂದೆ ಬಂದವ್ರು ಕುಟ್ಟಾಕ್ ಕುಟ್ಟಿದ್ರ ಮುಂದೆ ಬಂದವ್ರ ಮತ್ ಕೊಡೋ ದಿಶಿತ ಸುಮತ್ತಾಗ ವಾರದಾಟಕ ಬಂದ್ಬಿಡ್ತಾರ. ಎರಡ್ ವರ್ಷೇಟೆ ಕುಡ್ಸ್ಕೊಂಡು ಹೋಗೋದು ಇಲ್ಲೋದು ಹಿಂದಿಂದೆಲ್ಲ ಬಾಕಿ ಕೊಟ್ರ ಮುಂದಿಂದ ಕೊಟ್ಟು ಕಳಿಸ್ತೀನಿ, ಇಲ್ಲ ಅಂದ್ರ ನನ್ನ ಹತ್ರ ಕಾಯ್ ಬಂದಿದೆ. ನೋಡ್ರಕ್ಕ ಉದ್ರಿ ಅಂತೂ ನಾನು ಕೊಟ್ಟ ಅದಲ್ಲ, ನಮ್ಮ ಒಬ್ಬರು ಹೇಳ್ಬಿಟ್ಟ ನೋಡ್ತಮ್ಮ ಯಾವಾಗ ನೀಗಾದ್ರೂ ಉದ್ರಿ ಕೊಟ್ಟು ಬಾಡ ಇಲ್ಲ ನೆಗದಿ ಇದ್ರೆ ಮಾಡಿಕೆ ಮಾಡು ಅಂತ ಹೇಳಲ್ಲ. ಉದ್ರಿ ನೆಗದ್ರಿ ಗಿಟ್ರಿ ಕಡಿ ಬಾ. ಅಲ್ಲ ಮಾರಾಯ, ಅಲ್ಲ ನಮ್ಮನೆ ಹೊರತಲ್ಲಿ ಇದ್ದಿದ್ರ ನಿನ್ನತ್ರ ಯಾಕೆ ಬರ್ತಿದ್ದೆ ಮೂರು ದಿನ ಕುಟ್ಟಿಸ್ಕೊಂಡ? ಅಯ್ಯೋ ಹಂಗಾರ ನಿಮ್ಮ ಮನೆಯಾಗ ಹೊರತಲ್ಲಿ ಇಲ್ಲ ಹೊರತಲ್ಲಿ ಐತಿ, ಅದಕ್ಕ ಕುಟ್ಟಕಂತ ಹಾರಿಕೊಂಡ್ಬೇಕಲ್ಲ. ಅಲ್ಲಿ ಕುಟ್ಟೋಕ
ಇಟ್ಕೊಂಡು ಬರೇ ಕುತ್ಕೊಂಡಿದ್ದೆ ಎಲ್ಲಿ ಅಲ್ಲಲ್ಲಿ ಆರಿ ಕೋಲ್ ಇಲ್ದಂಗ್ ಬರೇ ಕುತ್ಕೊಂಡಿದ್ದೆ ಎಲ್ಲಿ ಬರೇ ಒಳಕಲ್ಲಿ ನಿನ್ ಕೊಯ್ಯಾಡ್ಸಿ ಅಂತ ಕುತ್ಕೊಂಡಿದ್ದೆ. ನಮ್ಮೂರ ಫೇಮಸ್ ಯಾರಪ್ಪ ಅಂದ್ರ ಮಂಡಳ್ಳಿ ಒಣಕಿ ಅಂತ. ಇನ್ನ ಮನ್ಯಾಗ ಹೆಣ್ಮಕ್ಳು ಒಳ್ಳು ಆಳ್ಕೊಳ್ಳೋದು ಹೇಳ್ಕಲ್ಲ ಎರಡು ಇದ್ರು ಕೂಡ ನಮ್ಮ ಹತ್ರ ಬಂದು ಕುಟ್ಟಿ ಸಣ್ಣಕ್ಕಾರ. ಇನ್ನು ಮದುವೆ ಅದೆಲ್ಲ ಹೋದ ಹೆಣ್ಮಕ್ಳೆಲ್ಲ ತವ್ರ ಮನಿ ಬಂದಾಗ ಒಂದ್ಸತ್ಗೊಮ್ಮೆ ನನ್ನ ಹತ್ರ ಬಂದು ಕುಟ್ಟಿ ಸಣ್ಣಕ್ಕಾರ ಕಾರಣ ಹಂಗ ಯಾಕಂದ್ರ ನಮ್ಮ ಅರಿಕುಲ್ ರುಚಿನ ಹಂಗೈತಿ. ಅಲೋ ಹುಡುಗ ನೋಡಕ ಹಿಂಗದಿ ನಿನ್ನ ನಿನ್ನ ಹರಿಕೊಲ್ ಇಂದ ಹೆಂಗಿರ್ಬೇಕು ಯಾಕಂದ್ರೆ ಏನಾದ್ರೆ ಕೇಳ್ತಲೇ ಮನ್ನೆ ಅದನ್ನ ತಗೊಂಡು ನಮ್ಮ ಗುಡಿ ಸಿದ್ದಪ್ಪ ಕೊಟ್ಟು ನೀವು ಹಾಡ್ಕೊಂಡಪ್ಪ ಅದ ಯಾಕಪ್ಪ ಹಾಕಿ ತಗೊಂಡು ಹೋದ್ಲು. ಅಯ್ಯ ಖಾರ ಕೊಟ್ಟಿ 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 ಈಗ ಇರೋದು ಸಣ್ಣದಾಗಿತ್ತ ಅದನ್ನ ಚೂಪ್ ಮಾಡ್ಕೊಂಡು ಬರಕಂತ ಕೊಟ್ಟೂರಿಗೆ ಹೊಂಟದಪ್ಪ. ಹರಿಕೋಲ್ ಕೈಯಾಗ ಹಿಡ್ಕೊಂಡ ಬಸ್ ಸ್ಟ್ಯಾಂಡ್ ಕಡೆಗೆ ಹೊಂಟಿದ್ನ ಪೂಜಾ ರಾಜ ಆಟ ರೆಡಿ ಮಾಡ್ಕೊಂಡು ನಿಂತ್ಕೊಂಡಿದ್ದ ಬರ್ತೇನೆ ಗೋವಿಂದ ಅಂದ. ಆಯ್ ಬರ್ತೀನಿ ತಡೆಯಲ್ಲ ಅಂದಾಗ ಒಡೆ ಒಡೆ ಹೋಗಿ ಹತ್ಕೊಂಡ್ ಹೋಗ್ತೀನಿ ನಮ್ಮ ಪೂಜಾ ರಾಜ ಕೇಳ್ತೀಯ ಅವ್ರ ರಾಜ ಬರ್ಕಾಗ ಏನೋ ಗಾಡಿಗೆ ಇಡ್ಲಾರ್ದಂಗ ತುರುಕ್ ಬಿಡುತ್ತ ಗಾಡಾಗ ಉಸಿರು ಬಿಡ್ದಂಗ ತುರುಕ್ ಬಿಡಿದ್ದವ ಅವನ್ ದಂಧೆ ಐತಿ ಪಾಪ ಯಾರ ಕೈಯಾಗ ಕೆಲಸ ಮಾಡಬಾರ್ದಂತ ಅಂತ ಒಂದ್ ಆಟ ಇಟ್ಕೊಂಡು ಅದನ್ನು ಬಂದ ಹಣದಾಗ ಅದ್ರ EMI ಕಟ್ಕೊಂಡೋಕಾನ ಮತ್ತೆ ಮಕ್ಕಳು ನೋಡ್ಕೊಂಡೋಕಾನ ಪಾಪ ಅವನು ಸಾಯಂಕಾಲದ ಒಂದು ಖರ್ಚು ಐತಿ ಅದನ್ನು ನೋಡ್ಕೊಂಡೋಕಾನ ಏನಿಲ್ಲ ಅವ್ರಲ್ಲಿ ಯಾರ ಮನೆಯ ಕಳವು ಮಾಡಕ್ ಹೋಗಿದ್ನೇನು ಇಲ್ಲ ಅಂದ್ರೆ ನಿನ್ನ ಅವ್ರದಾಗ ಏನಾದ್ರು ಬೈಕ್ ನೋಡಂತ ಕರ್ದೇನು ಹೌದಲ್ಲೇ ಮತ್ತೆ ಅಲ್ಲಲ್ಲಿ ನೀವು ಆ ರಾತ್ರಿ ಇವತ್ತು ನೀವು ಇಲ್ಲಡ ಹೌದಲ್ಲೇ ಮತ್ತೆ ನೀವು ಹಾಸ್ಪಿಟ್ಲಿಗೆ ಕರೆಯಕ್ ಹೋದಾಗ ಹೂ ಸಾಕ್ ಹೌದಲ್ಲೇ ಮತ್ತೆ ನೀವು ಹಾಸ್ಪಿಟ್ಲಿಗೆ ಹೋಗಂತ ಕರೆಯಕ್ ಹೋದಾಗ ಅವ್ರು ಬರಲ್ಲ ಅಂದ್ರೆ ನೀವು ಕೂಸು ನೀವು ಎರಡೂ ಖಾಲಿ ಅದೇ ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಎಲ್ಲೋ ಬಿದ್ದೆ ಅಂತ ಬರ್ತಾರಲ್ಲ ಅದಕ್ಕೆ ಮಾತಾಡ್ತೀರೇ ನೀವು ಗಾಡಿ ಗದ್ಲ ಇತ್ತ ಅಂದ್ರ ಒಂದ್ ಹೆಣ್ಮಗಳು ಚರ್ಚೆದ್ ಕುಂಟಿದ್ದಪ್ಪ ನಾನು ಹೋದವನೆ ಕಾಲ್ ಎತ್ತ ಬೇ ಅಂದೆ ಕಾಕಿ ಒಂದು ಕಾಲ್ ಎತ್ತಿದ್ಲಪ್ಪ ನಾನು ನಿನ್ ಕಾಲಿ ಬಡಿತೈತಿ ಎರಡು ಕಾಲ್ ಎತ್ತ ಬೇ ನಿನ್ ಬುಡು ಹರಿಕೋಲ್ ಹಾಕ್ತೀನಿ ಅಂದೆ ಎಲ್ಲಿತ್ತ ಏನೋ ಸಿಟ್ಟು ಆಗ ಆತ ಇದು ಬಂದವಳ ಹೊಡೆದ ಸೀದಾ ಇಲ್ಲಿ ಬಂದ್ಬಿಟ್ಟು ಮಕ್ಕ ಮನ್ಸರಿ ಆಗ ಹೋಗಿ 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 ಹೆಣ್ಮಕ್ಳು ತಾಕ ಬರ್ಸ್ಕೊಂಬಿಡ್ತೀಯಲ್ಲ ನಿನಗೇನಾಗೇತಂತೀನಿ ಯಾಕ ಅಯ್ಯೋ ನಾನೇ ಮಾಡಕ ನಾನು ಹೇಳಿದ್ ವಿಚಾರನ ಬೇರೆ ಆಯಾಮ ತಿಳ್ಕೊಂಡ್ ವಿಚಾರನ ಬೇರೆ ಎಲ್ಲ ಡಬಲ್ ಮನಿ ತಿಳ್ಕೊಂಡು ಹಂಗ್ ಹಂಗ್ ಮಾಡ್ಬಿಡ್ಲಪ್ಪ ಇವ್ ಒಂದ್ ಕೆಲಸ ಮಾಡ ಪುರುಸಾತ್ತ ನೀನು ಒಂದು ಮುನಿ ಹೊಡ್ಕೊಂಬಿಡತ್ತಾಗ ಒಡಿ 9 ಒಡಿ 9 ಹತ್ತ
ಸರ್ಕಾರವೇ ಗಡಗಡ ನಡಿಗೆ ಹೋಗುತ್ತದೆ.
ಮಾಡಿದ್ದೀಯ ಶಂಕರ? ಯಾಕಸಿ ಒಬ್ಬ ಮಾಮೂಲಿ ರೈತನಾದ ನಿನಗೆ ಅಷ್ಟು ಸೊಕ್ಕಿರಬೇಕಾದರೆ ಇನ್ನು ಈ ಕಾಲಿ ತೊಟ್ಟ ಕದೀಮನಿಗೆ ಎಷ್ಟಿರಬೇಡ ಶಂಕರ? ರಂಟೀರಿವ ಕೈಯಲ್ಲಿ ರಣಗೀರ ಕಂಠೀರವ ಕತ್ತಿಗೆ ರೆಡಿಯಾಗಿದ್ದೀಯ ಮಗನೇ, ಆದರೆ ಅದೇ ಕತ್ತಿಯಿಂದ ಕತ್ತನ್ನು ತೆಗೆದು ರೈತನ ಕತ್ತು ಭೂಮಿಗೆ ಬಿತ್ತು ಎನ್ನುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ್ ಸಿದ್ದಪ್ಪನೇ ಅಲ್ಲ. ನರಸಿಂಹ ಬಾ, ನರಸಿಂಹ ಬಾ. ಹೋದ ಕೆಲಸ ಪಾಸು ಅಥವಾ ಫೇಲು? ಫೇಲ್ ಎಂಬುದು ಈ ನರಸಿಂಹನ ಜಾತಕದಲ್ಲಿ ಬಂದಿಲ್ಲ ಗೌಡ್ರಿ. ಹೇಳಿದ ಕೆಲಸವನ್ನು ನಿಯತ್ತಿನಿಂದ ಅನಿಭಾಯಿಸಿಕೊಂಡು ಬಂದಿದ್ದೇನೆ. ತೆಗೆದುಕೊಂಡು ನಿಮ್ಮ ಸೂಟ್ಗೆ ಶಹಬಾಷ್ ನರಸಿಂಹ, ಶಹಬಾಷ್. ಹೇಳಿದ ಕೆಲಸವನ್ನು ನಿಯತ್ತಿನಿಂದ ಮಾಡಿಕೊಂಡು ಬಂದಿದ್ದೀಯ. ಈಗ ನನಗಾಗುವ ಸಂತೋಷಕ್ಕೆ ನಿನಗೆ ಏನು ಕೊಟ್ಟರೂ ಸಾಲವೇ. ಆ ನರಸಿಂಹ, ಇನ್ನು ಒಂದು ಮುಖ್ಯವಾದ ಕೆಲಸವಿದೆ, ಅದನ್ನು ನೀನು ಮಾಡಿಕೊಂಡು ಬಂದರೆ ನಿನಗೆ ಖುಷಿಯಿಂದ 50,000 ರೂಪಾಯಿಗಳನ್ನು ಕೊಡುತ್ತೇನೆ. ಅದ್ಯಾವ ಕೆಲಸ ಹೇಳಿ ನೋಡ್ರಿ. ನನ್ನ ಕಣ್ಣು ಮುಚ್ಚಿ ಕಣ್ಣು ಬಿಡುವಷ್ಟರಲ್ಲಿ ಕೆಲಸವನ್ನು ಮಾಡಿ ಮುಗಿಸುತ್ತೇನೆ. ಒಂದು ವೇಳೆ ಈ ಕೆಲಸಕ್ಕೆ ಯಾರಾದರೂ ಅಡ್ಡ ಬಂದರೆ ಅವರ ದೇಹವನ್ನು ಸೀಳಿಯಾದರೂ ಸರಿ ನಿಮ್ಮ ಕೆಲಸವನ್ನು ಮಾಡಿ ಮುಗಿಸಿದ್ದೇನೆ. ಹೇಳಿ ಗೌಡ್ರಿ, ಅದು ಯಾವ ಫಲೆ? ಫಲೆ ನರಸಿಂಹ, ಫಲೆ. ಗಂಡು ಅಂದರೆ ನೀನೆ. ಹೇಳಿದ ಕೆಲಸವನ್ನು ನೀನು ಕುಡಿದಾಗೆ ಸಲೀಸಾಗಿ ಮಾಡಿ ಮುಗಿಸುತ್ತೀಯ. ಮೆಚ್ಚಿದೆ ನಿನ್ನ ಗಂಡೆಯ ಗುಂಡಿಗೆಯನ್ನು ಮೆಚ್ಚಿದೆ ನರಸಿಂಹ, ನಿನ್ನ ಗಂಡೆಯ ಗುಂಡಿಗೆಯನ್ನು ಮೆಚ್ಚಿದೆ. ಈ ಕೆಲಸವು ಕೂಡ ಸಕ್ಸಸ್ ಆಗುತ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ. ಸಂಶಯವೆಂಬ ಸಾಗರದಲ್ಲಿ ನಂಬಿಕೆ ಎಂಬ ದೋಣಿಯನ್ನು ಹಿಡಿದು ಕೆಲಸವೆಂಬ ಹುಟ್ಟನ್ನು ಹಾಕಿ ದಡವನ್ನು ಸೇರಿಸಿ ಎತ್ತಿರುತ್ತೇನೆ. ಯಾವ ಕೆಲಸ ನರಸಿಂಹ? ಕಾರ್ತಿಕ ಮಾಸದ ಶುಕ್ರವಾರದಂದು ಆ ಬನಶಂಕರಿ ದೇವಿಗೆ ಬಂಗಾರದ ಆಭರಣವನ್ನು ಧರಿಸುತ್ತಾರೆ. ಆ ಬಂಗಾರ ಆಭರಣ ತೆಗೆದು ನಮ್ಮ ಡುಪ್ಲಿಕೇಟ್ ಆಭರಣ ಧರಿಸಿ ಬರಬೇಕು. ನೋಡ್ರಿ, ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ, ನಾನಿನ್ನು ಬರುತ್ತೇನೆ. ಎತ್ತುಗಳನ್ನು ಬಿಟ್ಟು ನಮ್ಮ ದಾಳಂಬರ ತೋಟದಲ್ಲೂ ಹಾಲು ಮಾಡಿಬಿಟ್ಟದನ್ರಿ ಗೌಡ್ರಿ, ಹಾಲು ಮಾಡಿಬಿಟ್ಟಿದ್ದಾನೆ. ನಮ್ಮ ದಾಳಿಂಬ್ರಿ ತೋಟವನ್ನು ಹಾಳು ಮಾಡಿದಾನೆ. ಅಷ್ಟು ತಕ್ಕುವಂತೆ ಬಿಕಾರಿ ನಮ್ಮ ಮಗನೇ. ನಾನು ಅವಾಗ ಮುಂಡ ಕೂತಿದ್ದೆ, ಒಂದು ಬಂದು ಕೂತಿ ಆಡ್ಕಂತ ಆಡಾಡ್ಕಂತ ನಿಮ್ ಹೊಲ್ದಾಗ ಹೋಗಿದ್ ಮಾತ್ರ ಕರೆ ಐತ್ರಿ ಸಾವ್ರೆ, ಕರೆ ಐತ್ರಿ. ಯಾಕೆ ಲೇ ಮಲ್ಯ, ನಿನ್ ಎತ್ತುಗಳು ನಮ್ ಹೊಲ್ದಾಗಿನ ಪೀಕ್ ಎಲ್ಲ ಹಾಳು ಮಾಡಿದ್ರೆ ಲೇ ಮಗ್ನ? ಹೌದ್ರಿ, ಬಾಯಿ ಇಲ್ಲ ಬಸವಣ್ರಿ ಅಪ್ಪ. ಅವಕ್ಕೇನ್ ಗೊತ್ತಾಕತ್ರಿ ದಣ್ಯರ, ಇದು ನಮ್ಮ ಹೊಲ, ಇದು ನಿಮ್ ಹೊಲ ಅಂತ ದಯವಿಟ್ಟು ಕ್ಷಮಿಸ್ಬಿಡ್ರಿ ಅಪ್ಪರ. ಹಾಗಂತ ಒಳಗಿನ ಪೀಕ್ ಆಡ್ ಮಾಡ್ತಾರೆ ಲೇ ತಿರುಬಾಕಿ ನನ್ನ ಮಗನೇ. ಗೌಡ್ರೆ, ಈ ಮಗ್ ಹಂಗ ಹೇಳಿದ್ರೆ ಕೇಳಿದಲ್ರಿ, ಅದಕ್ಕ ಇವನ್ ಎರಡು ಎತ್ತುಗಳನ್ನ ದೊಡ್ಡಿಗೆ ಬಂದಿನಿ. ಮೂಕ ಪ್ರಾಣ್ರಿ,
ಅವನ ಹಂಗ ಕಂಬ ಕಟ್ಟಾಕ ಹೊಡೆದ್ರ ಚರ್ಮ ಸುಳಿ ಹೆಂಗ ಹೊಡೆದ್ರ ಅವ್ ಏನು ಉತ್ತರ ಕೊಡ್ತಾರೆ ಗೌಡ್ರೆ? ಅಪ್ಪ ಗೌಡ್ರೆ ಇದು ಒಂದ್ ತಪ್ಪ, ಹೊಟ್ಟೆ ಹಾಕೊಂಡ್ರು ನನ್ನ ಕ್ಷಮಿಸ್ಬಿಡ್ರಿ ಅಪ್ಪರ, ಕ್ಷಮಿಸ್ಬಿಡ್ರಿ ಅಪ್ಪರ, ಇನ್ನೊಮ್ಮೆ ಇಂತ ಯಾವ ತಪ್ಪು ಮಾಡೋದಿಲ್ಲ ಗೌಡ್ರಿ, ನನ್ನ ಎರಡು ಎತ್ತುಗಳನ್ನ ಬಿಟ್ಕೊಡ್ರಿ ಗೌಡ್ರೆ, ಬಿಟ್ಕೊಡ್ರಿ, ನಿಮ್ ಖಾಲಿ ಬಿಡ್ತಾನೆ ಗೌಡ್ರೆ, ನಿಮ್ ಖಾಲಿ ಬಿಡ್ತಾನೆ. ನಿಮ್ಮಂತರನ್ನು ಕ್ಷಮಿಸಿದ್ದಕ್ಕೆ ಇವತ್ತು ನನ್ನ ಕುತ್ತಿಗೆ ತನಕ ಬಂದಿರೋದು. ಎತ್ತನ್ ಮೇಸಕ್ ಅಲ್ಲಂದ್ಮೇಲೆ ಎತ್ತನ್ಯ ತಗೋಬೇಕು ಬಾಯಿ ಬಿಗಿ ಹಿಡಿದು ಮಾತನಾಡೋ. ನಾವು ರೈತರು ಇರಬಹುದು, ನಿಯತ್ತಿಂದ ಕೆಲಸ ಮಾಡಿ ದುಡಿತೇವೆ, ಆದರೆ ನಿಮ್ಮಂತ ರಾಜಕಾರಣಿಯರ ನೀತಿ ಕೆಟ್ಟ ಕೆಲಸ ಮಾಡುವರು ನಾವಲ್ಲ. ಮಚ್ಚು ಬಾಯ್ ಬಡವ, ಬಡವನೆಂದು ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಬೋಲಯ್ಯ. ಹೋಗ್ತಾನೆ ನೋಡ್ರೆ, ತೆಗೆದುಕೊಂಡು ಬಾ ನನ್ನ ಚಾಟಿಯನ್ನು. ಮೈ ಚರ್ಮ ಸುಯವಾಗ ಪಡೆದರೆ ಆಗ ಬುದ್ಧಿ ಬರ್ತದೆ ಈ ತೆರೆ ಬೋಕಿಗೆ. ರೈತ ಅಂತ ದೇಶಕ್ಕೆ ಅನ್ನ ಆಗ್ತಾನಂತ ಮೊದಲು ನಿನ್ನ ಒಟ್ಟಿಗೆ ಇಟ್ಟಂತೆ ನೋಡ್ಕೊಳ್ಳೋದು ತೆರೆ ಬೋಕೆ. ನೋಡ್ರೆ ಇವ್ರಿಗೆ ಹಂಗ ಹೇಳಿದ್ರೆ ಕೇಳದಲ್ರಿ, ಇದ್ರಲ್ಲಿ ನಾಲ್ಕು ಪಾಲ್ತ್ರಿ ಆವಾಗ ಬುದ್ಧಿ ಬರ್ತದೆ. ರೈತ ಅನ್ನ ಆಗ್ತೀನಿ ಅಂತ ಹೇಳ್ತಾನ, ಅನ್ನ ಆಗ್ತಾನೋ ಇಲ್ಲ ಅದಾ ದೇಶದಲ್ಲಿ ಅಂಬಾ ತಾಯಿ ಅಂತ ಭಿಕ್ಷೆ ಬಿಡ್ತಾನ ಗೊತ್ತಾಕತಿ. ಇದ್ರಲ್ಲಿ ನಾಲ್ಕು ಪಾಲ್ತ್ರಿ ಇವ್ರಿಗೆ. ಕುಲಕರ್ಣಿ, ನಾವು ರೈತರಿರಬೇಡ ಹೊರತು ಭಿಕ್ಷೆ ಬೇಡವರಲ್ಲ, ಭಿಕ್ಷೆ ಬೇಡುವ ಜೈಮನ ನಿಮ್ಮಂತ ರಾಜಕಾರಣದ ಹೊರತು ನಮ್ಮಂತ ರೈತರದಲ್ಲ. ಅದೇ ರೈತರ ಮುಂದೆ 5 ವರ್ಷಕ್ಕೊಮ್ಮೆ ಓಟಿಗಾಗಿ ನಮ್ಮ ರೈತನ ಮನೆ ಬಾಗಿಲಿ ಬರ್ತಿರಲ್ಲ, ಅದು ನಾವು ಕೊಟ್ಟ ಭಿಕ್ಷೆ. ಗೌಡ, ಕಸರಿನಲ್ಲಿ ದುಡಿಯುವನಿಗೆ ಬೈತಿಯಲ್ಲ ನೀನೆಂತ ಗೌಡ, ನಿನಗೇನು ಗೊತ್ತು ಕಸ್ತೂರಿಯ ಪರಿಮಳ? ದೀಪ ತಾನುರಿದ ಪರರಿಗೆ ಅನ್ನ ಹಾಕುವ ರಂಟಿಯ ಬಂಡನಿಗೆ ಬೈತಿಯಲ್ಲ ಗೌಡ. ಬಿಸಿಲಲ್ಲಿ ಬೆಂದು ಮಳೆಯಲ್ಲಿ ನಡಗಿ ಚಳಿಯಲ್ಲಿ ನಡಗಿ ನೆರಳಲ್ಲಿ ಕುಳಿತು ಅನ್ನ ಹಾಕುವ ಅಕ್ಷ ಪಾತ್ರೆ ಒಟ್ಟುವ ತಾಯಿ ಅಂತವರಿಗೆ ಬಡಿತೀಯಲ್ಲ ಗೌಡ, ನೀನೆಂತ ರಾಜಕಾರಣಿ? ರೇಖೆಗೆಟ್ಟ ಕೊನೆ, ನನಗೆ ಭಿಕ್ಷೆ ಹಾಕುತ್ತೀಯ? ನಾನು ತಿಂದು ಬಿಸಾಕಿದ ಎಂಜಲನ್ನು ತಿಂದು ಬದುಕುವ ಬೀದಿ ನಾಯಿ ನೀನು ನನಗೆ ಭಿಕ್ಷೆ ಹಾಕುತ್ತೀಯ? ಮಗನೇ, ಈಗ ನಾನು ನಿನಗೆ ಹಾಕ್ಸುತ್ತೇನೆ ಭಿಕ್ಷೆ. ನನ್ನ ಮನೆಗೆ ಬಂದ ನನ್ನನ್ನು ರಾಕ್ಷಸರಿಂದ ಬೋಳುತ್ತೀಯ, ಇಲ್ಲಿಂದ ಸುಮ್ಮನೆ ಹೋದರೆ ಒಳಿತು. ಏನಿದ್ದರೆ ಇವನಿನ ಬಿದ್ದ ಧರ್ಮದೇಟು ನಿನಗೂ ಬೀಳಬೇಕಾಯಿತು ಮಗನ. ಎಚ್ಚರ, ಅನ್ಯಾಯ ಮಾಡುತ್ತಿರುವವರನ್ನು ಬಿಟ್ಟು ಏನು ಅರಿಯದ ಇಂಥ ರೈತರಿಗೆ ಶಿಕ್ಷೆ ಕೊಡ್ತೀರಲ್ಲ, ಅದು ತಪ್ಪು ಅಂತ ಅನ್ಸಲ್ವ ಸೌಕಾರ? ಲೇ ನರ ಕೊನೆ, ಯಕಸಿತು ಒಬ್ಬ ಮಾಮೂಲಿ ರೈತನಾದ ನೀನು ಈ ಎಂಎಲ್ಎನಿಗೆ ಬುದ್ಧಿ ಮಾತಾಡಲು ಬರ್ತೀಯನೋ? ಸಾಹುಕಾರ, ನೀನೊಬ್ಬ ಎಂಎಲ್ಎ ಆಗಿರುವುದು ಈ ಬಡವನಿಂದಲೇ. ಎಂಎಲ್ಎ ಆದ ಮಾತ್ರಕ್ಕೆ ಅನ್ಯಾಯ ಮಾಡುವುದು ಸರಿಯಲ್ಲ ಸಾಹುಕಾರ. ಅನ್ಯಾಯ ಮಾಡುತ್ತಿರುವವರಿಗೆ ನಿಮ್ಮಂತವರ ಶಿಕ್ಷೆ ಕೊಡಬೇಕು.
ನನ್ನ ನಂಬಿಕೊಂಡು ಓಟು ಹಾಕಿದ ಜನಗಳಿಗೆ ಈ ರೀತಿ ಮಾಡ್ತಿದ್ದೀರಲ್ಲ, ಇದು ಸರಿ ಅನ್ಸುತ್ತ ಸಾಹುಕಾರ? ಲೇ ತಮ್ಮ, ನಮ್ಮನೆಗೆ ಬಂದು ನಮ್ಗ ಮಾತಾಡ್ತೀಯಲ್ಲ, ಯಾಕೆ ಮೈಯಾಗಿ ಕೊಟ್ಕೊಂಡೆ ಮಗನ? ಮಗ ಮಲ್ಲೇಶಿ ಏನ್ ಮಾಡಿದಂತ ಗೊತ್ತೈತೆ ನಿನ್ಗ? ಇವನ ಎತ್ತುಗಳನ್ನ ಬಿಟ್ಟು ನಮ್ಮ ಹೊಲದಾಗಿನ ಪೀಕ್ನೆಲ್ಲ ಹಾಳು ಮಾಡಿದಾನ ಈ ಮಗ ಮಲ್ಲೇಶಿ. ಕುಲಕರ್ಣಿ, ರೈತ ಅಂದ ಮೇಲ ನಿಮ್ಮ ಹೊಲ ನಮ್ಮ ಹೊಲ ಅಕ್ಕ ಪಕ್ಕದಾಗಿರ್ತಾವ. ಇವನ ಎತ್ತು ನಿಮ್ಮ ಹೊಲಕ್ಕೆ ಬರ್ಬೋದು, ನಿಮ್ಮ ಎತ್ತು ಇವನ ಹೊಲಕ್ಕೆ ಬರ್ಬೋದು. ಇದನ್ನೇ ಕಾರಣವಾಗಿಟ್ಕೊಂಡು ಈ ರೀತಿ ಹೊಡಿತಿದ್ದೀರಲ್ಲ, ನಾಚಿಕೆ ಆಗಲ್ವಾಕೋಕರಣಿ. ಏ ಭದ್ರ, ನಿನ್ನಿಂದ ಪಾಠ ಕಲಿಯುವ ಅವಶ್ಯಕತೆ ನಮಗಿಲ್ಲ. ಬಂದ ದಾರಿಗೆ ಶೃಂಗವಿಲ್ಲವೆಂದು ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ನಿನ್ನ ತಲೆಗೆ ಒತ್ತು ಬುದ್ಧಿ ಹೇಳಬೇಕಾದೀತು. ಎಚ್ಚರದಿಂದ ಮಾತನಾಡಲೇ ಮಗನೇ. ಹೌದೇ, ತಪ್ಪು ಮಾಡಿದ ನಾನವೇನ್ರಿ, ಬರ್ತಪ್ಪರ ಮೇಲೆ ಯಾಕೆ ರೇಗ್ತೀರಿ? ಲೇ ನರಸಿಂಹ, ನಾವೇ ಶೂರರೆಂದು ಹಾರಾಡುವುದು ಸರಿಯಲ್ಲ. ನಮ್ಮಂತ ರೈತ ಅಭಿಜನಗಳ ನಿಮ್ಮಂತವ್ರನ್ನ ಬಡಿದು ಮನೆಗೆ ಹೋಗ್ತಾರ ಅನ್ನೋದನ್ನ ಮರಿಬೇಡ. ಏ ಭದ್ರ, ಬಾಯಿಗೆ ಬಂದಂತೆ ಬೊಗಳಿ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ. ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲವಾದರೆ ಆಟ ತೊಟ್ಟ ಸಿಂಹವಾಗಬೇಕಾದೀತು. ಜೋಕೆ ತಡೆಯಕ್ಕಾಗ್ಲಿ ಗೌಡ್ರೆ, ತಪ್ಪು ಮಾಡಿದ ನಾನದನ್ನ ಗೌಡ್ರೆ, ಭದ್ರಪ್ಪ ಮೇಲೆ ಯಾಕೆ ರೇಗ್ತೀರಿ ಗೌಡ್ರೆ? ದಯವಿಟ್ಟು ನನ್ನ ಎತ್ತುಗಳನ್ನು ಬಿಟ್ಕೊಡ್ರಿ ಗೌಡ್ರೆ. ಸಾಕು ಬಾಯಿ ಮುಚ್ಚು ಬಡವ, ಬಡವನಿಂದ ಸುಮ್ಮನಿದ್ದರೆ ಬಾಯಿಗೆ ಬಂದಂತೆ ಬಗಳುತ್ತೀವಿಯ. ಬಡವನ ಕೋಪ ದವಡಿಗೆ ಮೂಲ ಅನ್ನುವ ಮಾತ ನೆನಪಿನಿಟ್ಟುಕೊಂಡು ಮಾತಾಡು ಬಡವ. ಗೌಡ್ರ, ಇವನು ಮಾಡಿದ್ದು ತಪ್ಪ, ಇವನ ಎತ್ತುಗಳನ್ನ ನಿಮ್ ಒಳಗ್ ಬಿಟ್ಟದ್ದು ತಪ್ಪ, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಗೌಡ್ರ. ಆದ್ರ ಇವನ ಎತ್ತುಗಳನ್ನ ಬಿಟ್ಟು ಬಿಡ್ರಿ. ಏ ತಮ್ಮ, ಹಾಳಾಗಿದ್ದು ನಮ್ದು, ಹಾಳ್ ಮಾಡ್ದವ ಆ ಮಗ ಮಲ್ಲೇಶದನ. ನಮ್ಮಿಬ್ರ ಜಗಳದಾಗ ನಿಂದೇನ್ ಕೆಲಸ ಆಗ್ತೀನಿ? ನಿನ್ ಪಾಡಿ ನೀನ್ ಹೋದ್ರೆ ನಿನಗೂ ಶಾಂತಿ ನಮಗೂ ಶಾಂತಿ. ಕುಲಕರ್ಣಿ, ನಾನು ಇಲ್ಲಿಯವರೆಗೂ ಶಾಂತ ರೀತಿಯಿಂದಲೇ ವರ್ತಿಸಿದ್ದೇನೆ, ನೀವು ಇದನ್ನೇ ಮುಂದುವರಿಸಿದ್ರ ನಾನು ಕ್ರಾಂತಿಕಾರಿಯಾಗಬೇಕಾಗುತ್ತದೆ. ಕುಲಕರ್ಣಿ, ಸುಮ್ಮನೆ ನಮ್ಮಲ್ಲೇಶನ್ ಎತ್ತುಗಳನ್ನು ಬಿಟ್ಟು ಬಿಡ್ರಿ. ಏ ಭದ್ರ, ನಿನ್ನಲ್ಲಿ ಅಂತ ಶೌರ್ಯ ಇದ್ದಿದ್ದೆ ಆದರೆ ಅವನು ಮಾಡಿದ ತಪ್ಪಿಗೆ ದಂಡವನ್ನ ಕಟ್ಟಿ ಎತ್ತುಗಳನ್ನ ಬಿಡಿಸಿಕೊಂಡು ಹೋಗು. ಅದನ್ನ ಬಿಟ್ಟು ನರಸತ್ತ ನಾ ಮಾಡ್ದಂತೆ ಎತ್ತುಗಳ ಬಿಟ್ಟು ಬಿಡು ಎಂದು ಕೇಳಲಿಕ್ಕೆ ನಾಚಿಕೆ ಆಗಲ್ಲವನ್ನ ಪಾಟೀಲ. ನಿನಗೆ ದಂಡವನ್ನು ಕಟ್ಟಲಿಕ್ಕೆ ನನ್ನ ದಂಡ ನಾಯಕನೇ ಅಂತ ತಿಳಿದಿರ್ಬಿ ಏನು? ಹಾಗೇನಾದ್ರೂ ನಾನು ದಂಡ ಕಟ್ಟಲೇಬೇಕು ಅಂತ ನಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಿ ದಂಡ ಕಟ್ತೀನಿ. ವಿನಃ ನಿನ್ನಂತ ಬಂಡಕೋರನಿಗಲ್ಲ. ಗ್ರಾಮ ಪಂಚಾಯತ್ ಅಂದ್ರೆ ಅದೇ ನಿನ್ ಮಪ್ಪು ಮನೆಯಂತ ತಿಳ್ಕೊಂಡಿಲ್ಲ, ಅಲ್ಲಿ ಕೂಡ ನಮ್ಮಂತ ರಾಜಕಾರಣಿಗಳು ಇರ್ತಾರೆ ಅನ್ನೋದನ್ನ ಮರಿಬೇಡ. ಗೊತ್ತು ನರಸಿಂಹ, ನನಗೆ ಚೆನ್ನಾಗಿ ಗೊತ್ತು. ಗ್ರಾಮ ಪಂಚಾಯತಿ ತುಂಬೆಲ್ಲ ನಿಮ್ಮಂತ ಹೆಗ್ಗಣಗಳ ತುಂಬಿರ್ತಾವ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡೋದು ನರಸಿಂಹ, ಈ ಮಲ್ಲೇಶ ತಪ್ಪು ಮಾಡಿಬಿಟ್ಟನ, ಅದಕ್ಕ ಅಲ್ಲಿಗೆ ಹೋಗಿ ದಂಡ ಕಟ್ಟುತ್ತೇನೆ. ಮಲ್ಲೇಶ ಬಾ, ಯಾವನೇನ್ ಮಾಡ್ಕೊಂತಾನೆ. ದೊಡ್ಡ ತಪ್ಪು ಮಾಡಿದೆ ಮಗನೆ, ಇದು ಅಂತ ಅಲ್ಲ ಆರಂಭದ ರಣರಂಗ. ಆರಂಭದ ರಣರಂಗ ಈ ಊರಿನಲ್ಲಿ
ನನ್ನನ್ನು ಎದುರು ಹಾಕಿಕೊಂಡು ಅದು ಹೇಗ ಬದುಕುತ್ತೀಯ ಮಗನೇ? ಬದುಕು ಬದುಕಿನ ನಿನ್ನ ಪೊತ್ತಿಗೆ ಬರೆ ಹೇಳಲು ನಿನ್ನನ್ನು ಹರಿಶ್ಚಂದ್ರನ ಘಾಟಿ ಕಟ್ಟಿ ಆ ಬೆಟ್ಟ ಬೈರನ್ನು ಕೂಡ ಬೆಚ್ಚಿ ಬೀಳುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲ್ ಸಿದ್ದಪ್ಪನೇ ಅಲ್ಲ. ನೋಡ್ರೆ ಈ ಮಗನ್ ಹಂಗ ಬೆಳಕ್ ಬಿಡಬಾರ್ದ್ರಿ, ಹಂಗ ಬೆಳಕ್ ಬಿಟ್ರ ದೊಡ್ಡ ಮರ ಬೆಳಗ್ ಬಿಡ್ತಾನ. ಅದಕ್ಕ ಇವನ್ನ ಬೇರೆ ಸಮೇತ ಕಿತ್ತಿಸಬೇಕ್ರಿ ನೋಡ್ರಿ, ಬೇರೆ ಸಮೇತ ಕಿತ್ತಿಸಬೇಕು. ಹಾ ನರಸಿಂಹ ಹೇಳಿ ನೋಡ್ರೆ, ಇವನು ಅಷ್ಟು ಸಾಮಾನ್ಯದವನಲ್ಲ. ಇವನ ಮನೆತನದ ಮೇಲೆ ಒಂದು ಕಣ್ಣಿಟ್ಟಿರು. ಓಕೆನಾ? ನೋಡ್ರಿ, ಆ ಕಾಸಲ್ಲಿ ಹಾರಾಡುವ ಗರುಡನ ಕೈಯಿಂದ ಹಾವು ತಪ್ಪಿಸಿಕೊಳ್ಳಬಹುದು, ಕಾಡಿನಲ್ಲಿ ಹಸಿದುಕೊಂಡ ಹುಲಿಯ ಬಾಯಿಂದ ಜಿಂಕೆ ತಪ್ಪಿಸಿಕೊಳ್ಳಬಹುದು, ಆದರೆ ಈ ನರಸಿಂಹನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಯಾಕಂದ್ರೆ ಇವನು ನರಸಿಂಹ, ಸಿಡಿದ್ರೆ ಹೋಗ್ರ ನರಸಿಂಹ. ಹೌದ್ರಿ ಗೌರ್ರೆ, ನಂಗು ಹಂಗಾಕತಿ. ಈ ಕಟ್ ನಮ್ ತಲೆ ಕೆಟ್ರೆ ಹೆಂಗ ಕತ್ತಿ ಅಂತೀರಾ? ಸುಮ್ನ ನಾ ಹೇಳ್ದಂಗ ಕೇಳ್ಕೊಂಡಿದ್ರ ನಾನು ಸಿಪಾಯಿ ರಾಮು ಇಲ್ಲ ಅವನ್ ನಡ್ಸಿನ ಅಂತಂದ್ರ ನಾನು ಉಗ್ರ ಪ್ರತಾಪ. ಏನ ಅವ್ ನೋಡಿದಲ್ಲ ಈಗ ಹಂಗ್ ಬಾಳ್ತೀನಿ ಆ ಮಗನ್ನ. ನರಸಿಂಹ ನಾನು ಹೇಳಿದ ಕೆಲಸ ನೆನಪಿದೆ ತಾನೆ? ಹಾ ಕುಲಕರ್ಣಿ ನಡಿ, ಐಬಿಯಲ್ಲಿ ನಂದು ಸ್ವಲ್ಪ ಕೆಲಸವಿದೆ, ಹೋಗೋಣ. ನೋಡ್ರಿ ಆಯ್ತು ನಡ್ರಿ ಹೋಗೋಣ. ಕೆಲಸ ಮಾಡ್ತಕ್ಕಂತ ನಮ್ಮ ಶಾಲಿಂದ ಬಂದಿದ್ದಾರೆ, ಅವ್ರು ಅರ್ಜೆಂಟ್ ಇದೆ. ಸೊ ಹಂಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಹೋಗಿ ಕೊಟ್ಟು ಹೋಗ್ತಾ ಇದಾರೆ. ಇವ್ರಿ ಈ ಹುಡುಗರಿಗೆ ಹೋಗ್ತಿನ ಗೊತ್ತೇ ಬರದೇ ಇರುತ್ತಿಲ್ಲ. ಹಾಗಾದ್ರೆ ಹುಡುಗಿನ ಕಾಣಿಸೋದೇ ಹುಡುಗರಲ್ಲಿ ಒಂದ ತಿನ್ನ ಅಂತ ಕಾಣಿಸುತ್ತೆ. ಆದ್ರೆ ಇವತ್ತು ಅವ್ರು ಬಂದು ಏನೋ ಒಂದು ತೀರ್ಮಾನ ಮಾಡ್ತೀವಿ. ಹಾಗಾದ್ರೆ ನಾವೇನಾದ್ರೂ ಸ್ವಲ್ಪ ತಡವಾಗಿ ಬಂದ್ರೆ ಎರಡು ದಿವಸ ಕೂಡ ನಮ್ಮ ಜೊತೆ ಮಾರ್ಕ್ ಬಿಡ್ತಾರೆ. ಬರ್ಲಿ ಬರ್ಲಿ. ಹಲೋ ಡಾರ್ಲಿಂಗ್, ಬರುವುದು ಸ್ವಲ್ಪ ತಡವಾಯ್ತು, ಬೇಜಾರು ಮಾಡ್ಕೋಬೇಡ ಚಿನ್ನ. ಇದಕ್ಕೇನು ಕಡಿಮೆ ಇಲ್ಲ ಬಿಡಿ. ಅಂದ ಹಾಗೆ ನನ್ನನ್ನು ಸಿನಿಮಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಷ್ಟು ತಡವಾಗಿ ಬಂದಿದ್ರಲ್ಲ, ಇದು ಸರಿಯೇನು? ಅದು ಹಾಗಲ್ಲ ಸಮ, ಮನೆಯಲ್ಲಿ ಸುಳ್ಳು ಹೇಳಿ ಫ್ರೆಂಡ್ಸ್ ಎಲ್ಲ ತಪ್ಪಿಸಿ ಬರುವಷ್ಟರಲ್ಲಿ ಇಷ್ಟ ಅಂತ ಆಯ್ತು ಕಣೆ. ಅದಕ್ಕೆ ಬೇಜಾರು ಮಾಡ್ಕೊಳ್ತೀಯ ಸುಮ. ಸುಮ ನಮ್ಮಂತ ಪ್ರೇಮಿಗಳಿಗೆ ಕಾವ್ಯದು ಕಾಯಿಸೋದಂದ್ರೆ ಅದು ಅದು ಜನ್ಮಕ್ಕೆ ಅಂಟಿಕೊಂಡರ ರೋಗಾಗೆ ಅದು ರೋಗದೇ ಇಲ್ಲ ನೋಡು. ಹಾಗಂತೇಳಿ ಎಷ್ಟು ದಿನ ಇದೇ ರೀತಿ ಕದ್ದು ಮುಚ್ಚಿ ಬರ್ತೀರ? ಪ್ರೀತಿ ಮಾಡಬಾರ್ದು, ಮಾಡಿದರೆ ಜಗತ್ತಿನ ಹೆದರ್ಬಾರ್ದಂತ ನಿಮಗೆ ಗೊತ್ತಿರವೇನು? ಅಷ್ಟೊಂದು ನಿಮಗೆ ಹೆದರಿಕೆ ಇದ್ರೆ ಪ್ರೀತಿ ಯಾಕೆ ಮಾಡ್ತೀರಾ? ಪ್ರೀತಿ ಮಾಡದೆ ಹಾಗೆ ಇದ್ಬಿಟ್ರೆ ಆಯ್ತು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಪ್ರೇಮದ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದೀರ, ಏನು ಚಲಿವನ ಚಿತ್ತರ ಸಿನಿಮಾ ನೋಡ್ಕೊಂಡ್ರು ಹೇಗೋ? ಏನ್ರಿ ಯಾವಾಗಲೂ ನನಗೆ ತಮಾಷೆನೆ ಮಾಡ್ತಿರಲ್ಲ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನೋಡಿ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನ್ನಲ್ಲಿ ಇರಲು ಸಾಧ್ಯವಿಲ್ಲ. ನಿಮ್ಮನ್ನು ಯಾವಾಗಿಂದ ಪ್ರೀತಿ ಮಾಡಿದ್ನೋ ಯಾಕೋ ಒಂದು ತರ ಮನಸ್ಸೆಲ್ಲ ಆಗ್ತಿದ್ದೀರಿ. ನನಗೂ ಕೂಡ ಅಷ್ಟೇ, ನಿನ್ನನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ನಿನ್ನನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿಲ್ಲ ನಂತೆ ಸಾಧ್ಯವಾಗುತ್ತಿಲ್ಲ ಸುಮ, ಸಾಧ್ಯವಾಗುತ್ತಿಲ್ಲ. ಅದಕ್ಕೆ ಈ ನೇಸರಿಗೆ ಸಾಕ್ಷಿ. ಹಾಗಾದ್ರೆ ಈ ಪ್ರೀತಿಯನ್ನು ಕಂಡುಹಿಡಿದ ಮಹಾನ್ ಗೌರಿ ಯಾರು? ಕೋಗಿಲಿಗೆ ಸಂಗೀತವನ್ನು ಕಲಿಸಿದ ಗುರು ಯಾರು? ಕಾಮನ ಬಿಲ್ಲಿಗೆ ಬಣ್ಣ ಹಾಕಿದ ಕಲೆಗಾರ ಯಾರು? ಹೂವಿಗೆ ಪರಿಮಳವನ್ನು ತುಂಬಿದವರು ಯಾರು? ಅವರೇ ಈ ಪ್ರೀತಿಯನ್ನು ಕಂಡಿದ್ದಾರೆ. ಅವರು ಯಾರೇ ಈ ಪ್ರೀತಿಯ
ನೀಡಿದ ಆ ನನ್ನ ದೇವರಿಗೆ ಕೋಟಿ ಕೋಟಿ ನಮನಗಳು. ಸುಮಾ, ಪ್ರೀತಿ ಪ್ರೇಮ ಅನ್ನೋದು ಒಂದು ಸಮುದ್ರ ತರ, ಅದು ದೇವರ ಕೊಟ್ಟ ವರದಾನ. ಅದನ್ನು ತಪ್ಪು ತಿಳಿದುಕೊಂಡವರಿಗೆ ಉತ್ತರ ನನ್ನಲ್ಲಿಲ್ಲ. ಅಪ್ಪ, ಏನ್ ಮಾತಾಡ್ತೇನೆ, ಈ ನಿಮ್ಮ ಮಾತನ್ನು ಕೇಳ್ತಿದ್ರೆ ನನ್ನ ಮನಸ್ಸಿಗೆ ಅದೆಷ್ಟು ಸಂತೋಷವಾಗ್ತಿದೆ ಗೊತ್ತಾ? ಹೃದಯವೇ ಬೆಳೆದಂತಾಗಿದೆ. ಆ ಹಾಗಾದ್ರೆ ನನಗೂ ಒಂದೇ ಒಂದು ಸರಿ ಒಂದೇ ಒಂದು ಗಿಫ್ಟ್ ಕೊಡ್ತೀರಾ ಪ್ಲೀಸ್? ಅಂದ್ರೆ ಅನ್ನದ ಈ ಸಾರಿ ನಿಮ್ಮ ತಂದೆಯವರ ಹತ್ತಿರ ನಮ್ಮಿಬ್ಬರ ಮದುವೆ ವಿಷಯವನ್ನ ಖಂಡಿತವಾಗಿ ಮಾತಾಡ್ತೀನಿ, ಓಕೆನಾ? ಸರಿ, ಹಾಗಾದ್ರೆ ನಿಮಗೆ ಟೈಮ್ ಆಯ್ತು, ನಾನು ಬರಲ್ಲ. ಬಾಯ್ ಬಾಯ್. ಹುಚ್ಚುಡುಗಿ,
ಎಲ್ಲಿ ನಾನು ನಡುದಾರಿಯಲ್ಲಿ ಕೈ ಬಿಡುತ್ತೇನೆಂದು ಭಯಾವಳಿಗೆ. ಹೌದು, ಹೇಗಾದರೂ ಮಾಡಿ ನಮ್ಮ ಮನೆಯವರನ್ನು ಒಪ್ಪಿಸಿ ಆದಷ್ಟು ಬೇಗ ಇವಳನ್ನು ಮದುವೆಯಾಗಲೇಬೇಕು. ದೇಖಾ ಹೇ ಪಹಲಿ ಬಾರ್ ಪ್ರೇಮ ಲೋಕದ ಕೆಲಸ ಕೊಡಿ, ಹೆಣ್ಮಕ್ಳೆಲ್ಲ ಅದ್ರ ಜೊತೆಗೆ ಒಂದು ಸೀರೆ ಉಟ್ಕೊಳ್ಳಿ. ಅದೇ ಎಲ್ಲ ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ. ಪ್ರತಿಯೊಬ್ರು ತಲೆ ಬದ್ಕಳಿ, ಪೌಡರ್ ಕಳಿ, ದುನಿಯಾ ತುಂಬಾ ಕಾಸ್ಟ್ಲಿ ಆಗಿದೆ. ಬರ್ರಿ ಸೀರೆ 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 ಸೀರೆ. ಬಾಂಬೆ ಬಾಳ್ ಮಸ್ತ್ ಮಾಲ್, ಸಸ್ತಾ ಮಾಲ್ ಐತೆ. ಗಂಡಸ್ರೆಲ್ಲ ಹಿಂದೆ ಹೋಗ್ರಿ, ಹೆಂಗಸ್ರೆಲ್ಲ ಮುಂದೆ ಬರ್ರಿ. ನನಗೆ ಗಂಡಸಂದ್ರ ಅಲರ್ಜಿ, ನನಗೆ ಅಲರ್ಜಿ. ನಾನು ಇಲ್ಲೇ ಅಷ್ಟ ಬಸ್ನಾಗ ಅಷ್ಟ. ಬರ್ರಿ 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 ಬರ್ರಿ. ಯಾರಿಗೆ ಬೇಕ್ತೀರಿ ಸಸ್ತಾ ಮಾಲ್ ಮಸ್ತಾ ಮಾಲ್? ಎರಡು ಸೀರೆ ತಗೊಂಡ್ರೆ ಎರಡು ಜಂಪರ್ ಫ್ರೀ, ಒಂದು ಸೀರೆ ತಗೊಂಡ್ರೆ ಒಂದೇ ಒಂದ್ ಜಂಪರ್ ಫ್ರೀ. ಬರ್ರಿ 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 ಬರ್ರಿ. ಇಲ್ಲರಿ ನಮ್ಮೂರ ಬಂಕಾಪುರ ದಾಟಿದ್ರೆ ಕುಂದೂರ. ಹೇಳದ ಅರ್ಥ ಆಗೋದ ಇಲ್ಲೇ ನಮ್ದು ಬುಟ್ಟು ಚೆನ್ನಪುರ ದಾಟಿದ್ರೆ ಮಕ್ಕಳದ ಬಂದ್ ಕುಂದೂರು ಅಂತ. ಓಹೋ, ನಿಮ್ ಊರ ಹಸ್ರ ಕುಂದೂರ್ ಅಂತ? ಯಾಕ ಕುಂದೂರು ಅಲ್ಲಕ್ಕ ನಿನ್ ಹೆಸ್ರ? ನಂದ. ಮತ್ ನಿಂದ ನಂದ ಅಂತ ಮಾಡಿ ಏನ? ಏನ್ ನಿನ್ ಹೆಸ್ರ? ನಂದ. ಈ ಊರಿಗಿರೋ ಜನಕ್ಕೆಲ್ಲ ಕರ್ಸ್ಬಿಡ್ತೀನಿ ಮಗನ. ಊರ ಹೆಸ್ರು ಹೇಳೋದು ನನಗ ನಾಟಕ ಚೇನು. ನಮ್ಮೂರಿಗೆ ಬಂದು ನಿಮ್ಗೆ ಹೇಳಕ್ಕಿರೋದ ಅರ್ಥ ಆಗೋಲ್ಲ. ನನ್ನ ಹೆಸರು ನಂದ. ನಂದ ಇದಿ ಅಂತ ಹೆಸ್ರಪ್ಪ? ಈ ಡೇಟ್ ಉದ್ದ ಐತೆ, ನೀನು ಬಾಲ ಸಣ್ಣದೈತ್ ಬಿಡ. ಮೊದಲು ಬಹಳ ದೊಡ್ಡದಿತ್ತು ಬೆಣ್ಣೆಳ್ಳಿ ಜನಕ್ಕೆ ಅನ್ನಕ್ ತ್ರಾಸ ಆಗೈತೆ ಅಂತೇಳಿ ಕುರಿಯಾಗಿಂದೆಲ್ಲ ಕೊಟ್ಟು ಮಾಡಿ ಬಟ್ಟೆಗಿಂದಷ್ಟ ಹಂಗಬಿಟ್ಟು ತುದಿ ಕಟ್ ಮಾಡಿದ ನಿಂದ ಹೆಸರು ಹಂಗಂದ. ನಂದು ಮೊದಲು ಹೆಸರು ಎಷ್ಟು ಉದ್ದಿತ್ತು ಗೊತ್ತಾನ? ಅಲಗಿಲ್ಲ ವಾಡ್ರ ಸುಂಕದ ರೇವಣ್ಣ ಸಿದ್ದಪ್ಪನ ಮಗ ನಂದ ಗೋಪಾಲ ಅಂತ ಇತ್ತು. ಇಷ್ಟು ಉದ್ದ ಯಾವನ ಹೇಳಕರ ಅಂದ್ರೆ ಒಂದೂವರೆ ತಾಸಾಗತ್ತೆ ಅಂತೇಳಿ ಕುರಿಯಾಗಿಂದೆಲ್ಲ ಕಟ್ ಮಾಡಿ ಬಟ್ಟೆಗಂದ ನಂದ ಗೋಪಾಲ ಅಂತ ಹೇಳ್ತಾನೆ. ಅದ ನಂದ ಅನ್ನೋದನ್ನ ತಗದಾನಿ ಗೋಪಾಲ ಅನ್ನೋದು ಅಷ್ಟ ಬಿಟ್ಟಾನೆ. ಕಂಡಪಟ್ಟಿ ಅದ್ರ ಜ್ವರ ನಗಬೇಡ. ವಯಸ್ ನೋಡ್ರು ಸಣ್ಣ ನೋಡ್ರು ಉದ್ವೇಗ. ಅಂದಾಗ ನಿನ್ ಹೆಸರು ಗೋಪಾಲ ಅಂತ ಹೇಳಿ ಸೀರಿ ಬೇಕು
ಒಂದ್ ಸೀರೆ ತಗೋತೋರ್ಸ್ ಹೆಂಗೈತಂತ ತಗೊಳ್ರಿ. ನೀವೇನಾದ್ರೆ ಸೀರೆ ತಗೊಂತೀನಂದ್ರೆ ಯಾರು ಬೇಡಂತಾರ? ಈ ಸೀರೆ ನಿಮಗೆ ಬಹಳ ಲುಕ್ ಆಕೈತಿ. ಈ ಸೀರೆ ಏನಾದ್ರೆ ನೀವು ತಗೊಂಡ್ರಿ ಅಂದ್ರೆ ಒಂದ್ ಜಂಪರ್ ಫ್ರೀ ಕೊಡ್ತೇನೆ, ಎರಡು ಸೀರೆ ತಗೊಂಡ್ರ ರಾತ್ರಿ ಯಾಕೋ ನೈಟಿನ ಫ್ರೀ ಕೊಡ್ತೇನೆ. ಜಂಪರ್ ಬೇಡ, ನೈಟಿ ಬೇಡ, ಬ್ರಾಕೆಟ್ ಮಾಡ. ಅಯ್ಯೋ ಅಯ್ಯೋ ಅಯ್ಯೋ, ಇವತ್ತು ನನ್ನ ಮೇಲೆ ಕರುಣೆ ಬಂತೇನಪ್ಪ? ಇವಳೇನ ಸೀರೆಯಲ್ಲಿ ನಾನು ಫೋಟೋ ಡಿಪಾರ್ಟ್ಮೆಂಟ್ ಕೇಳ್ತಾ ಇದ್ರೆ ಡೈರೆಕ್ಟ್ ಆಗಿ ಮಿಲ್ಕ್ ಡಿಪಾರ್ಟ್ಮೆಂಟ್ಗೆ ಬರ್ತಾ ಇದ್ದಾಳೆ. ಇರ್ಲಿ ಇರ್ಲಿ, ನೀನೇನಾದ್ರೂ ಮುಗುಳಾಣ ತಗೊಂತೀನಂದ್ರೆ ನಮ್ಮೂರಾಗ ಅದಕ್ಕೆ ಮುಗುಳಾಣ ಅಂತಾರ. ನೀನೇನಾದ್ರೂ ಮುಗುಳಾಣ ತಗೊಂತೀನಂದ್ರೆ ಒಂದ್ ಖರ್ಚಿಪ ಫ್ರೀ ಆಗಿ ಕೊಡ್ತಾ ಹೋಗತ್ತಾಗ. ನನಗೆ ಖರ್ಚಿ ಬೇಕಾಗಿಲ್ಲ. ಇಲ್ಲಿ ತಗೋ, ನಾನೇ ಬಂದು ಮದುವೆ ಇಟ್ಟು ಬರ್ತೀನಿ. ನೋಡ್ರಿ ಮೇಡಮ್, ಈ ಸೀರೆ ಐತಲ್ರಿ, ಇದು ಬಹಳ ಫೇಮಸ್ ಸೀರೆ ಐತಿ. ರವಿಚಂದ್ರನ್ ರಮ್ಯ ಕೃಷ್ಣ ಆಕ್ಟಿಂಗ್ ಮಾಡಿರೋ ಮಾಂಗಲ್ಯಂ ಟಮ್ ಟಮ್ ನಾನೇನ ಸಿನಿಮಾ ಇಂಗ್ಲಿಷ್ ನೆಬರು ಟಮ್ ಟಮ್ ಆಗತ್ತೆ. ಆವಾಗ ರಮ್ಯ ಕೃಷ್ಣ ಹಿಂಗ್ ತುದಿ ಸೀರೆ ಇಟ್ಕೊಂಡು ಆಡ್ತಾರೆ, ರಾಗದಿಂದ ತಂದಾನ ತಾಳದಿಂದ. ಅವಾಗ ಈ ಸೀರೆ ಹಾಕೊಂಡ ಈ ಸೀರೆ ಬಹಳ ಫೇಮಸ್ ಐತಿ. ಕಾಲಿವುಡ್, ಬಾಲಿವುಡ್, ಟಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲದ್ರಿಗೂ ಬಹಳ ಫೇಮಸ್ ಐತಿ. ಇದನ್ ಸೀರೆ ತಗೊಂಡ್ ನಿಮ್ಗೆ ಬಹಳ ಲುಕ್ ಆಗತ್ತ. ಈ ಸೀರೆ ತಗೊಂಡ್ರ ಇದಕ್ಕೇನ್ ಫ್ರೀ ಕೊಡ್ತೀನಿ? ಈ ಮಾಂಗಲ್ಯ ಟಮ್ ಟಮ್ ಸೀರೆ ಏನಾದ್ರೂ ನೀವು ತಗೊಂಡ್ರಿ ಅಂದ್ರ ಇದ್ರ ಜೊತೆ ಒಂದು ಮಾಂಗಲ್ಯ ಕೊಟ್ಟು ಬಿಡ್ತೀನಿ, ಕಟ್ಕೊಂಡು ಹೋಗ್ಬಿಡ್ತೀನಿ. ಅಲ್ಲ ಸಣ್ಣದಾಗ ನಿನಗೆಲ್ಲ ಕಡಿಯಕ್ ಚಾಲು ಆಗೈತೆ. ಅಲ್ಲ ಈ ಸೀರೆ ಕೊಡ್ತೀನಿ ಅಂತ ಹೇಳಿ ಮಾಂಗಲ್ಯ ಕೊಟ್ಟು ಕಟ್ಟು ಬಿಡ್ತೀನಿ ಅಂತ ಮಾಡಿ ಹಂಗಲ್ಲ ಹಂಗಲ್ಲ ಹಂಗಲ್ಲ. ಈ ಮಾಂಗಲ್ಯ ಸೀರೆ ಏನಾದ್ರು ನೀವು ತಗೊಂಡ್ರಿ ಅಂದ್ರ ಮಾಂಗಲ್ಯ ಮಾಡಿರ್ತಕ್ಕಂತ ಒಂದು ಬ್ಲೌಸ್ ಪೀಸ್ ಕೊಡ್ತೀನಿ, ಹೋಲಿಸ್ಕೊಂಡು ಹಾಕಿ ಅಂದೆ. ನೀವು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇವ್ರು ಹಂಗಂದಾರ ಮುಖೇಶ್ ಬಿಡ. ಇದು ಮೊದ್ಲ ಭಾರಿ ಐಟಮ್ ಐತಿ ಇಂಡಸ್ಟ್ರಿ, ರಮ್ಯ ಕೃಷ್ಣ ಭಾರಿ ಐಟಮ್ ಐತಿ. ಈ ಸೀರೆ ತಗೊಳ್ಳೋ ಚೆಲುವು ಎಲ್ಲಿ ಅದಾಳೆ ಅಂತ ಹೇಳಿ, ಕಾಶ್ಮೀರದಿಂದ ಕನ್ಯಾಕುಮಾರಿ, ದಾವಣಗೆರೆಯಿಂದ ಬಳ್ಳಾರಿಯಾಗ ಹುಡುಕಿ ಹೇಳ್ಬೇಕಾದ ವಂಡರ್ಫುಲ್, ಮಾರ್ವಲಸ್, ಬ್ಯೂಟಿಫುಲ್, ಎಕ್ಸಲೆಂಟ್. ಎಷ್ಟೋ ದೇಶದ ಎಷ್ಟೋ ರೀತಿಯ ಬಣ್ಣ ಬಣ್ಣದ ಚಿತ್ರಗಳನ್ನ ನೋಡಿದ ಈ ನನ್ನ ಕಣ್ಣುಗಳಿಗೆ ಇಷ್ಟು ಅಂದವಾಗಿರೋ ಹುಡುಗಿ ಬೆಣ್ಣೆಳ್ಳಾಗ ಅದೋ ತೂತೋಡಿ ಮಳ್ಳು ನೋಡ್ಲು ಪಕ್ಕದಾಗ ಮ್ಯಾನುಫ್ಯಾಕ್ಚರ್ ಆಗಿದೆ. ನೀನೇನಾದ್ರೂ ಈ ಸೀರೆ ತಗೊಂತೀಯ ಅಂತಂದ್ರ 149 ರೂಪಾಯಿ ಸೀರೆ, 148 ರೂಪಾಯಿ ಒಂದ್ ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಹೋಗುತ್ತೆ. ನೀವ್ ತಪ್ಪ ತಕಂಡ್ರಿ, ನಮಗ ಜಂಪರ್ನಾಗೇನು ಸಿಗಲ್ಲ, ಸಿಕ್ಕ ಸೀರೆಗ ಸಿಗದು. ಈಗಿನ ಹೆಣ್ಮಕ್ಳು ಬಹಳ ಸುಸ್ತ ಮಸ್ತ ಅದರ, ಯಾಕಂತಂದ್ರ ಕೊಟ್ಟು ಬಟ್ಟೆ ಅಂಗಡಿಗಂತ ಹೋಗ್ತಾರ. ಅವನು ಬಟ್ಟಿ ಅಂಗಡಿಯಾಗ ಬಟ್ಟಿ ತೋರ್ಸ ಹುಡುಗ ಇವ್ರು ನೋಡಿ ಸೆಡದ ಹೋಗ್ಬೇಕು. ಅವ್ರ ಕೇಳದ ಎರಡು ಡೈಲಾಗ್, ಬೆಳಿಗ್ಗೆ 10 ಗಂಟೆ ಹೋಗಿರ್ತಾರ, ರಾತ್ರಿ ಆಸನ ಕಡೆ ಬರ್ತಾರ. ಈ ಕಲರ್ನಾಗ ಬ್ಯಾರೆ ಸೀರೆ ತೋರ್ಸು, ಈ ಸೀರೆಯಾಗ ಬ್ಯಾರೆ ಕಲರ್ ತೋರ್ಸು, ಈ ಡಿಸೈನ್ ಬ್ಯಾರೆ ಕಲರ್, ಇವಾಗ ಡೈಲಾಗ್ ಹೇಳ್ರ. ಅಂತಾದ್ರೆ ಈ ಹುಡುಗಿ ನನ್ನ ಮಾತಿಗೆ ಒಂದ ಮಾತಿಗೆ ಈ ರೋಚನ ಸೀರೆ ತಗೋಳಕ್ ಹೋಗ್ತಾರ ಅಂತ ಇವಳಿಗೆ ಏನಾದ್ರೆ ಡಿಸ್ಕೌಂಟ್ ಕೊಡ್ಲೇಬೇಕಾ? ಮೇಡಮ್ ನಾ ಹೇಳ್ತಾನೆ, ಇದ್ರಾಗ ಏನು ಸಿಗಲ್ಲ ನಮಗ ಜಂಪಾಳ್ನಾಗ, ಬಿಟ್ರೆ ಸೀರೆಗೆ ಏನಾರ ಬಿಡ್ತಾನೆ. ಅದ ಹೆಂಗ್ ನೋಡ್ಬೇಕು ಅಂತೇಳಿ ಅದ ಹಾಡ್ನಾಗ ತೋರಿಸ್ತೀನಿ. ಹಾಡು ಒಂದ್ ಸ್ವಲ್ಪ ತುಟು ತುಟು ಸೀರೆ ಬಿಡಿಲ್ಲ, ಜಂಪರ್ ಬಿಡ ಎಲ್ಲ ಅನುಕೂಲ ಆಗ ನಾವ್ ಅಲ್ಲಿ ಬಿಡ್ತಾರೆ. ಮಾಸ್ತಾಳ ಒಂದ್